श्री गुरुभ्यो नमः। हरिः ओम। देवं नारायणं नत्वा सर्वदोषविवर्जितं परिपूर्णं गुरुंश्चान् गीतार्थं वक्ष्यामि लेशतः। भक्ति सुधेयिंद प्रसारवाग्ता इरुव ई भगवद्गीतेय चिंतनेय सत्कार्यदल्लि ಪಾಲ್ಗೊಂಡಿರುವ ಸಮಸ್ತ ಸಜ್ಜನ ವೃಂದಕ್ಕೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ಭಗವದ್ಗೀತೆಯ 10ನೇ ಅಧ್ಯಾಯ ವಿಭೂತಿಯೋಗ ಅದರ ಚಿಂತನೆಯನ್ನು ನಾವೆಲ್ಲರೂ ಕೂಡ ಸೇರಿ ಮಾಡೋಣ. ಶ್ರೀಕೃಷ್ಣ 18 ಅಧ್ಯಾಯಗಳ ಈ ಗೀತೆಯನ್ನು ಸಕಲ ಸಜ್ಜನಕ್ಕೆ ನೀಡಿದ್ದಾನೆ. ಅರ್ಜುನ ಒಬ್ಬ ನಿಮಿತ್ತ, ಅವನನ್ನು ಉದ್ದೇಶವಾಗಿಟ್ಟುಕೊಂಡು ಸಮಸ್ತ ಸಜ್ಜನಕ್ಕೆ ನೀಡಿರುವಂತಹ ಒಂದು ಜ್ಞಾನ ಸುಧೆ ಅದು ಭಗವದ್ಗೀತೆ. ಪಾರ್ಥಃ ವತ್ಸಃ ಸುಧೀಹಿ ಭೋಕ್ತ ಅಂತ ಹೇಳಿದ್ದಾರೆ. ದುಗ್ಧಂ ಗೀತಾಮೃತಂ ಮಹತ್. ಭಗವದ್ಗೀತೆ ಹಸು ನೀಡುವ ಹಾಲಿದ್ದ ಹಾಗೆ. ಹಸು ಹಾಲು ಕರಿಬೇಕು ಅಂತಾದರೆ ಕರು ಬೇಕು. ಕರು ಇಲ್ಲದೇ ಹಾಲು ಕೊಡೋದಿಲ್ಲ ಹಸು. ಕರುವಿನ ಸ್ಥಾನದಲ್ಲಿ ಅರ್ಜುನ. ಆದರೆ ಹಾಲನ್ನು, ಹಸುವಿನ ಹಾಲನ್ನು ಕರು ಮಾತ್ರ ಕುಡಿತದ? ಇಲ್ಲ. ಅದನ್ನು ಅಪೇಕ್ಷೆ ಪಟ್ಟಿರುವಂತಹ ಎಲ್ಲರೂ ಕೂಡ ಹಾಲನ್ನು ಕುಡಿತಾರೆ. ಹಾಗೆ ಕೃಷ್ಣ ನೀಡಿರುವಂತಹ ಈ ಭಗವದ್ಗೀತೆಯ ಪಾನವನ್ನು ಅರ್ಜುನ ಮಾತ್ರ ಮಾಡ್ತಾ ಇರೋದಲ್ಲ. ನಾವೆಲ್ಲ ಇವತ್ತು ಭಗವದ್ಗೀತೆಯನ್ನು ಪಡೀಬೇಕು ಅಂತಾದರೆ ಅದಕ್ಕೆ ಅರ್ಜುನ ನಿಮಿತ್ತ. ಹಾಗೆ ಅರ್ಜುನನನ್ನು ನಿಮಿತ್ತೀಕರಿಸಿ ಶ್ರೀಕೃಷ್ಣ ಭಗವದ್ಗೀತೆಯನ್ನು ಉಪದೇಶಿಸಿದ್ದಾನೆ. ಭಗವದ್ಗೀತೆ ಇಡೀ ಮಹಾಭಾರತದ ಸಾರವಾಗಿದೆ. ಮಹಾಭಾರತ ವೇದಕ್ಕಿಂತಲೂ ಮಿಗಿಲಾಗಿರುವಂತಹ ಗ್ರಂಥ. ವೇದಾದಪಿ ಪರಂಚಕ್ರೇ ಮಹಾಭಾರತಮುತ್ತಮಂ. ಯಾಕೆ ಗೊತ್ತಾ? ವೇದ ಅಪೌರುಷೇಯವಾದಂತಹ ವೇದ ಅದು ಯಾರನ್ನು ಸರ್ವೋತ್ತಮ ದೇವರು ಅಂತ ಕೊಂಡಾಡ್ತಾ ಇದೆ ಆ ದೇವರೇ ರಚನೆ ಮಾಡಿರುವಂತಹ ಗ್ರಂಥ ವೇದ. ನಾನು ಇವನನ್ನು ಪೂರ್ತಿಯಾಗಿ ಹೇಳಲಿಕ್ಕೆ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ, ಅರ್ಥ ಆಗ್ತಾ ಇಲ್ಲ ನನಗಿವನು ಅಂತ ವೇದ ಯಾರನ್ನು ಹೇಳ್ತಾ ಇದೆ? ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಮಾತು ಸಾಕಾಗ್ತಾ ಇಲ್ಲ, ಮನಸ್ಸು ಆಲೋಚನೆ ಮಾಡೋದಕ್ಕೆ ದುರ್ಬಲವಾಗ್ತಾ ಇದೆ, ಅಷ್ಟು ಮಹಿಮೆ ಉಳ್ಳವನು ಅಂತ ಯಾರನ್ನ ಮುಕ್ತ ಕಂಠದಿಂದ ಕೊಂಡಾಡ್ತಾ ಇದೆ ವೇದ? ಅಂತಹ ವೇದಗಮ್ಯನಾಗಿರುವಂತಹ ಪರಮಪುರುಷನಾಗಿರುವ ನಾರಾಯಣ ಶ್ರೀಕೃಷ್ಣನಾಗಿ ಅವತಾರ ಮಾಡಿ ತನ್ನ ಸಖನಾಗಿರುವ, ತನ್ನ ಆತ್ಮೀಯನಾಗಿರುವ, ಸಕಲ ಸಜ್ಜನಕ್ಕೆ ಆದರ್ಶನಾಗಿರುವಂತಹ, ಆಸ್ತಿಕರಲ್ಲಿ ಶ್ರೇಷ್ಠನಾಗಿರುವಂತಹ ಅರ್ಜುನನ ಕುರಿತು ನೀಡಿರುವಂತಹ ತತ್ವ ಅದು ಭಗವದ್ಗೀತೆ. ಆ ಮಹಾಭಾರತದ ಅತ್ಯಂತ ಸಾರಭೂತವಾಗಿರುವಂತಹ ಭಾಗ ಭಗವದ್ಗೀತೆ. ಆ ಭಗವದ್ಗೀತೆಯ ಮಧ್ಯದ ಅಧ್ಯಾಯ 10ನೇ ಅಧ್ಯಾಯ ಅದರ ಚಿಂತನೆಯನ್ನು ಕಾಲೋಚಿತವಾಗಿ ನಮ್ಮ ಬುದ್ಧಿಗೆ ಅನುಗುಣವಾಗಿ ಮಾಡೋಣ. ವಿಭೂತಿ ಯೋಗ ಅಂತ ಈ ಅಧ್ಯಾಯದ ಹೆಸರು. ಭಗವಂತನ ವಿಭೂತಿಗಳನ್ನು ಹೇಳಲಿಕ್ಕೆ ಹೊರಟಿರುವಂತಹ ಅಧ್ಯಾಯ. ಏನು ವಿಭೂತಿ ಅಂತಂದರೆ, ಅನೇಕ ವ್ಯಕ್ತಿಗಳನ್ನು ನಾವು ನೋಡ್ತೇವೆ, ವಸ್ತುಗಳನ್ನು ನೋಡ್ತೇವೆ ಪ್ರಪಂಚದಲ್ಲಿ. ಒಬ್ಬೊಬ್ಬ ವ್ಯಕ್ತಿಯಲ್ಲಿ ಒಂದೊಂದು ವಿಶೇಷಾಂಶಗಳನ್ನು ಕಾಣುತ್ತೇವೆ. ಕೆಲವರಲ್ಲಿ ಭಾರೀ ಮೇಧಾಶಕ್ತಿ ಇರ್ತದೆ, ಕೆಲವರಲ್ಲಿ ಭಾರೀ ದೈಹಿಕ ಶಕ್ತಿ ಇರ್ತದೆ, ಕ್ರೀಡಾಪಟುತ್ವ ಇರ್ತದೆ. ಅನೇಕ ರೀತಿಯಾದಂತಹ ವೈಭವಗಳನ್ನು ನಾವು ವ್ಯಕ್ತಿಗಳಲ್ಲಿ ಕಾಣ್ತಾ ಇದ್ದೇವೆ. ಒಬ್ಬರು ಆಡಿದ ಮಾತು, ಮಾತಿನಲ್ಲಿ ಭಾರೀ ಶಕ್ತಿ, ಏನು ಮಾತಾಡಿದರೂ ಕೂಡ ಇನ್ನೊಬ್ಬರಿಗೆ ಮನ ಮುಟ್ಟತ್ತೆ. ಕೆಲವೊಬ್ಬರು ಏನು ಹೇಳ್ತಾರೆ ಅದು ಸತ್ಯ ಆಗತ್ತೆ. ವೈದ್ಯರಾಗಿ ಕೆಲವರು ಎಂತಹ ರೋಗಿಯನ್ನು ಮುಟ್ಟಿದರೆ ಸಾಕು, ಅವನು ರೋಗ ಪರಿಹಾರ ಆಗತ್ತೆ. ಹೀಗೆ ಉಳಿದವರಲ್ಲಿ ಇಲ್ಲದೇ ಇರುವಂತಹ, ಕೆಲವು ವ್ಯಕ್ತಿಗಳಲ್ಲಿ ಮಾತ್ರ ಇರುವಂತಹ ಒಂದು ಶಕ್ತಿ ವಿಶೇಷ. ಈ ಶಕ್ತಿ ಹೇಗೆ ಬರುತ್ತೆ? ಇದೊಂದು ಜಿಜ್ಞಾಸೆ. ಅನೇಕ ಜನ ವೈದ್ಯಕೀಯ ಶಿಕ್ಷಣವನ್ನು ಪಡೆಯುವಾಗ
ನೂರಾರು ಜನ ಒಟ್ಟಿಗೆ ಶಿಕ್ಷಣವನ್ನು ಪಡೀತಾ ಇರ್ತಾರೆ. ಆ 100 ಜನರಲ್ಲಿ 95 ಜನರಿಗೆ ಇಲ್ಲದೇ ಇರುವಂತಹ ಒಂದು ವಿಶೇಷವಾದಂತಹ ಶಕ್ತಿ ಒಂದು 4-5 ಜನರಲ್ಲಿ ಕಾಣುತ್ತೆ. ಅದು ಹೇಗೆ ಸಾಧ್ಯ? ಅವರಲ್ಲಿ ಯಾಕೆ ಬಂತದು? ಅದು ಹೇಗೆ ಬಂತು? ಓದಿದ್ದು ಉಳಿದವರು ಇವರ ಹಾಗೆ ಓದಿದ್ದಾರೆ, ಉಳಿದವರೂ ಕೂಡ ಚಿಕಿತ್ಸೆಗಳನ್ನು ಮಾಡುತ್ತಾರೆ. ಆದರೆ ಒಬ್ಬ ವೈದ್ಯ ಮಾಡಿದ ಚಿಕಿತ್ಸೆ ಕೂಡಲೇ ಫಲಕಾರಿ ಆಗುತ್ತೆ, ವಿಫಲ ಆಗೋದೇ ಇಲ್ಲ. ಅದು ಹೇಗೆ? ಹಾಗೆ ಪ್ರತಿಯೊಂದು ಕ್ಷೇತ್ರವನ್ನು ನೋಡುವಾಗಲೂ ಕೂಡ ಪ್ರತಿಯೊಂದು ಕ್ಷೇತ್ರದಲ್ಲಿ ಅಂತಹ ವಿಶೇಷವಾದಂತಹ ಶಕ್ತಿಗಳನ್ನು ನಾವು ಕಾಣುತ್ತೇವೆ. ಇದು ಸಣ್ಣ ಪುಟ್ಟ ಮಟ್ಟದಲ್ಲ, ಇನ್ನೂ ವಿಸ್ತೃತವಾಗಿ ಸೂರ್ಯ ಬೆಳಗುತ್ತಾ ಇದ್ದಾನೆ, ಚಂದ್ರ ಬೆಳಗುತ್ತಾ ಇದ್ದಾನೆ. ಆ ಬೆಳಗುವ ಶಕ್ತಿ, ಇಡೀ ಜಗತ್ತಿಗೆ ಬೆಳಕನ್ನು ಕೊಡುವಂತಹ ಶಕ್ತಿ ಸೂರ್ಯನಲ್ಲಿದೆ. ಅದು ಹೇಗೆ ಬಂತು? ಇನ್ನೊಬ್ಬರಲ್ಲಿ ಇಲ್ಲದೇ ಇರುವಂತಹ ಅಂತಹ ಶಕ್ತಿ ಆ ಸೂರ್ಯನಲ್ಲಿ ಅಂತಹ ಶಕ್ತಿ ಹೇಗೆ ಬಂತು? ಚಂದ್ರ ಎಷ್ಟೇ ಬೇಸಿಗೆ ಇರಲಿ, ಬೆಂದು ಹೋಗಿರಲಿ, ಬೆಳದಿಂಗಳು ಬಿತ್ತು ಅಂತಾದರೆ, ಹುಣ್ಣಿಮೆ ಬಂತು ಅಂತಾದರೆ, ಆ ಚಂದ್ರನನ್ನು ನೋಡ್ತಾ ಇದ್ದ ಹಾಗೆ ಒಂದು ಆನಂದ ಆಗುತ್ತೆ, ಎಲ್ಲ ತಂಪಾಗತ್ತೆ, ಎಷ್ಟು ಸಂತೋಷ ಆಗತ್ತೆ. ಈ ಚಂದ್ರನಲ್ಲಿರುವಂತಹ ಈ ತಂಪು ನೀಡುವಿಕೆ ಅನ್ನುವ ಶಕ್ತಿ ಇದು ಹೇಗೆ ಬಂತು? ಹಾಗೆ ಪ್ರತಿಯೊಂದು ವಸ್ತುಗಳಲ್ಲಿ ಇರುವಂತಹ ಒಂದು ವಿಶಿಷ್ಟವಾದ ಶಕ್ತಿ, ಆ ಶಕ್ತಿಗಳನ್ನೆಲ್ಲ ಚಿಂತಿಸುವಂತಹ ಒಂದು ಅದ್ಭುತವಾದಂತಹ ಒಂದು ಆಲೋಚನೆ, ಒಂದು ಮನನ, ಒಂದು ಧ್ಯಾನ, ಅದಕ್ಕೆ ಬೇಕಾಗಿರುವಂತಹ ಒಂದು ತತ್ವವನ್ನು ನೀಡುವಂತಹ ಒಂದು ಅಧ್ಯಾಯ ಅದು ವಿಭೂತಿ ಯೋಗ. ಅದರ ಚಿಂತನೆಯನ್ನು ಕಾಲೋಚಿತವಾಗಿ ಮಾಡೋಣ. ಶ್ರೀಕೃಷ್ಣ ಹೇಳ್ತಾ ಇದ್ದಾರೆ, ಈ ಅಧ್ಯಾಯ ಹೊರಟಿದ್ದು ಯಾಕೆ ಅಂತಂದರೆ, ಹಿಂದೆ ಸಾಕಷ್ಟು ಬಾರಿ ಕೃಷ್ಣ ಹೇಳಿದ್ದಾನೆ ಏನು ಮಾಡಬೇಕು ಅಂತ ಗೊಂದಲದಲ್ಲಿದ್ದಾಗ, ನೀನು ಏನೇ ಮಾಡು ತೊಂದರೆ ಇಲ್ಲ, ಮನ್ಮನಾಭವ ಮದ್ಭಕ್ತ ಮದ್ಯಾಜಿ ಮಾಂ ನಮಸ್ಕುರು, ಮನ್ಮನಾಹ ಭವ, ನನ್ನಲ್ಲಿ ಮನಸ್ಸನ್ನು ಇಡು. ನೀನು 108 ಕೆಲಸಗಳನ್ನು ಮಾಡಬಹುದು, ಯಾರು ಯಾವುದೇ ಕೆಲಸಗಳನ್ನು ಮಾಡಬಹುದು, ಅವರವರ ಕೆಲಸಗಳು, ಅವರವರ ವೃತ್ತಿಗಳು, ಅವರವರ ಪ್ರವೃತ್ತಿಗಳು, ಅದು ಯಾವುದಕ್ಕೂ ಕೂಡ ಶಾಸ್ತ್ರ ವಿರೋಧವನ್ನು ಮಾಡಲ್ಲ. ನೀನು ಮಾಡುವ ಕರ್ತವ್ಯಗಳನ್ನು ಮಾಡು. ಮಾಡುವಾಗ ಒಂದಂಶ ನೆನಪಿನಲ್ಲಿಡಬೇಕಾದದ್ದು, ಮನ್ಮನಾಹ ಭವ, ನನ್ನಲ್ಲಿ ಮನಸ್ಸನ್ನು ಇಡು. ಉಳಿದದ್ದೆಲ್ಲ ಕೆಲಸ ಮಾಡು, ನನ್ನಲ್ಲಿ ಮನಸ್ಸನ್ನು ಇಡು. ಮದ್ಭಕ್ತ ಭವ, ನನ್ನ ಭಕ್ತನಾಗು. ಮನ್ಮನಾಹ ಭವ, ನನ್ನಲ್ಲಿ ಮನಸ್ಸನ್ನು ಇಡು ಅಂತಂದರೆ ಯಾವ ರೀತಿಯಲ್ಲಿ ದೇವರಲ್ಲಿ ಮನಸ್ಸನ್ನು ಇಡಬೇಕು, ಯಾವ ರೀತಿಯ ಚಿಂತನೆಗಳನ್ನು ನಾವು ಮಾಡಬೇಕು, ಯಾವಾಗಲೂ ಚಿಂತನೆ ಮಾಡ್ತಾನೇ ಇರಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಕೃಷ್ಣ ಇಷ್ಟೊತ್ತು ಗೀತೆಯಲ್ಲಿ ಹೇಳಿದ್ದಾನೆ, ಆ ಭಕ್ತಿಯೋಗ, ಕರ್ಮಯೋಗ ಅದನ್ನೆಲ್ಲವನ್ನು ನಿರೂಪಣೆ ಮಾಡ್ತಾ ಬರ್ತಾ ಇದ್ದಾನೆ. ಹಾಗೆ ಯಾವಾಗಲೂ ಚಿಂತನೆ ಮಾಡ್ತಾ ಇರಬೇಕು ಅಂದರೆ ಏನು ಚಿಂತನೆ ಮಾಡಬೇಕು, ಆ ಚಿಂತನೆಯನ್ನು ನೀಡ್ತಾ ಇದ್ದಾನೆ. ಏನು ಚಿಂತನೆ ಮಾಡಬೇಕು ಅನ್ನುವ ವಿಷಯವನ್ನು ಈ ಅಧ್ಯಾಯ ನಮಗೆ ತಿಳಿಸೋದಕ್ಕೆ ಹೊರಟಿದೆ. ಅಂತಹ ಸಾರಭೂತವಾದಂತಹ ಅಧ್ಯಾಯ, ಬಹಳ ಮಹತ್ವಪೂರ್ಣವಾಗಿರುವ ಅಧ್ಯಾಯ ಈ ವಿಭೂತಿ ಯೋಗವನ್ನು ತಿಳಿಸುವಂತಹ 10ನೇ ಅಧ್ಯಾಯ. ಕೃಷ್ಣ ಅಂತಾನೆ, ಸಾಕಷ್ಟು ವಿಷಯಗಳನ್ನು ನಿನಗೆ ಹೇಳಿದ್ದೇನೆ, ನಾನು ಹೇಳಿದ್ದನ್ನು ನೀನೆಲ್ಲ ಕೇಳಿದ್ದೀಯ. ನಮೇ ವಿದುಸ್ವರಗಣಾಃ ಪ್ರಭವಂ ನಮ ಹರ್ಷಯಃ ಅಹಮಾದಿರ್ಹಿ ದೇವಾನಾಂ ಮಹರ್ಷೀಣಾಂಚ ಸರ್ವಶಃ. ದೇವತೆಗಳು ನನ್ನನ್ನು ಅರ್ಥ ಮಾಡಿಕೊಂಡಿಲ್ಲ, ಪೂರ್ತಿಯಾಗಿ ಯಾರೂ ಕೂಡ ತಿಳಿಯಲಿಲ್ಲ, ಋಷಿಗಳೂ ಕೂಡ ತಿಳಿದಿಲ್ಲ. ದೇವತೆಗಳಿಗೆ, ಋಷಿಗಳಿಗೆ, ಎಲ್ಲರಿಗೂ ಕೂಡ ನಾನು ಆದ್ಯನಾಗಿದ್ದೇನೆ, ಮೊದಲಿಗನಾಗಿದ್ದೇನೆ, ನಾನು ಅನಾದಿ ಕಾಲದಿಂದ ಇದ್ದೇನೆ. ನನ್ನನ್ನು ತಿಳಿಯುವ ಪ್ರಯತ್ನವನ್ನು ಅವರೆಲ್ಲ ಮಾಡ್ತಾ ಇದ್ದಾರೆ, ಪೂರ್ತಿಯಾಗಿ ಯಾರೂ ಕೂಡ ತಿಳಿದಿಲ್ಲ. ನನ್ನನ್ನು ಚೆನ್ನಾಗಿ ಅವರ ಸಾಮರ್ಥ್ಯಕ್ಕನುಗುಣವಾಗಿ ಯಾರು ತಿಳಿತಾ ಇದ್ದಾರೆ, ತಿಳಿದರೆ ಸಾಕು, ಸರ್ವ ಪಾಪೈ ಪ್ರಮುಚ್ಯತೆ. ಕೃಷ್ಣ ಹೇಳ್ತಾನೆ, ಅಸಮ್ಮೂಢ, ದೇವರ ಬಗ್ಗೆ ಗೊಂದಲ ಇಲ್ಲ, ದೇವರು ಹಾಗಿದ್ದಾನೋ ಹೀಗಿದ್ದಾನೋ, ಯಾವ ಹೆಸರಿನಿಂದ ದೇವರನ್ನು ಕರಿಬೇಕು, ಯಾವ ಗೊಂದಲಗಳು ಇಲ್ಲದೇನೆ, ದೇವರನ್ನು ಸರಿಯಾಗಿ ನಾವು ಅರ್ಥ ಮಾಡಿಕೊಂಡ್ರೆ ಸಾಕು, ದೇವರನ್ನು ನಾವು ಸರಿಯಾಗಿ ಚಿಂತನೆ ಮಾಡಿದರೆ ಸಾಕು, ಸರ್ವ ಪಾಪ ಈ ಪ್ರಮುಚ್ಯತೆ, ಎಲ್ಲ ಪಾಪಗಳು ಕೂಡ ಪರಿಹೃತವಾಗ್ತವೆ. ಬುದ್ಧಿರ್ಜ್ಞಾನಮಸಮ್ಮೋಹ ಕ್ಷಮಾ ಸತ್ಯಂ ದಮಃಶಮಃ ಸುಖಂ ದುಃಖಂ ಭವೋ ಭಾವೋ ಭಯಂಚಾಭಯಮೇವ ಚ
ಅಹಿಂಸಾ ಸಮತಾ ತುಷ್ಟಿಹಿ ತಪೋದಾನಂ ಯಶೋ ಯಶಃ ಭವಂತಿ ಭಾವಾಭೂತಾನಾಂ ಮತ್ತ ಏವ ಪೃಥಗ್ವಿಧಾಃ. ಅನೇಕ ರೀತಿಯ ಭಾವನೆಗಳು, ಮನಸ್ಸಿನಲ್ಲಿ ಆಗುವ ಈ ಪರಿಣಾಮಗಳು, ಇದೆಲ್ಲದಕ್ಕೂ ಕೂಡ ನಾನು ಕಾರಣನಾಗಿದ್ದೇನೆ ಅನ್ನುವ ಮಾತನ್ನು ಕೃಷ್ಣ ಹೇಳ್ತಾನೆ. ಎಲ್ಲರಿಗೆ ಆಗುವಂತಹ ಈ ಭಾವನೆಗಳು, ಕೆಲವರಿಗೆ ಮೇಧಾಶಕ್ತಿ ಇರುತ್ತದೆ, ಗೊಂದಲವೇ ಇಲ್ಲ ಅಂತಹ ಒಂದು ಸ್ಥಿತವಾದಂತಹ ನಿಶ್ಚಲವಾದಂತಹ ಮತಿ ಕೆಲವರಿಗಿರುತ್ತದೆ. ಎಷ್ಟು ಕೋಪಗೊಳಿಸಬೇಕು ಅಂತ ಪ್ರಯತ್ನ ಮಾಡಿದರೂ ಕೂಡ ಕೋಪವೇ ಗೊಳ್ಳೋದಿಲ್ಲ, ಕ್ಷಮಾಗುಣ ಇರುತ್ತದೆ, ಕರುಣೆಯನ್ನು ತೋರಿಸ್ತಾರೆ, ಸತ್ಯವನ್ನೇ ಮಾತನಾಡ್ತಾರೆ, ಅನೇಕ ರೀತಿಯ ತಪಸ್ಸುಗಳನ್ನು ಮಾಡುತ್ತಾರೆ, ಆಲೋಚನೆಗಳನ್ನು ಮಾಡುತ್ತಾರೆ, ಸುಖ ಆಗತ್ತೆ, ದುಃಖ ಆಗತ್ತೆ, ಇದೆಲ್ಲ ಏನೆಲ್ಲ ಮನಸ್ಸಿನಲ್ಲಿ ಆಗುವಂತಹ ಈ ಪರಿಣಾಮಗಳೆಲ್ಲ ಇವೆ, ಇದೆಲ್ಲ ನನ್ನಿಂದ ಆಗತ್ತೆ ಅಂತ ಕೃಷ್ಣ ಹೇಳ್ತಾನೆ. ಜಗತ್ತಿನಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಆಗು ಹೋಗುಗಳು ಏನಿವೆ ಅದು ಎಲ್ಲವೂ ನನ್ನಿಂದ, ಎಲ್ಲ ನಿನ್ನಿಂದ ಅಂತಂದರೆ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋಕ್ಕಾಗತ್ತಾ? ಕೃಷ್ಣ ಅಂತಾನೆ, ಅರ್ಥ ಮಾಡಿಕೊಂಡವರು ಬೆರಳೆಣಿಕೆಯಲ್ಲಿದ್ದಾರೆ, ಕೆಲವರು ಮಾತ್ರ ತಿಳಿದುಕೊಂಡಿದ್ದಾರೆ. ಯಾರು? ಮಹರ್ಷಯ ಸಪ್ತ ಪೂರ್ವೇ ಚತ್ವಾರೋ ಮನವಸ್ತಥಾ ಮದ್ಭಾವ ಮಾನಸ ಜಾತ ಯೇಷಾಂ ಲೋಕ ಇಮಃ ಪ್ರಜಾ. ಮಹರ್ಷಿಗಳು, ಸಪ್ತ ಮಹರ್ಷಿಗಳು, ವಶಿಷ್ಠ ಋಷಿಗಳು, ಅತ್ರಿ ಋಷಿಗಳು, ವಿಶ್ವಾಮಿತ್ರರು, ಅಂತಹ ಮಹರ್ಷಿಗಳು ಅವರು ಭಗವಂತನ ಮಹಿಮೆಯನ್ನು ತಿಳಿದಿದ್ದಾರೆ. ಮನವಃ, ಮನನಶೀಲರಾದಂತಹ ವ್ಯಕ್ತಿಗಳು. ಮನು ಅನ್ನುವ ಶಬ್ದಕ್ಕೆ ಮನುಗಳು, ಸ್ವಯಂಭುವ ಮನು, ಸ್ವಯಂಭುವ, ಸ್ವಾರೋಚಿಷ, ಉತ್ತಮ, ತಾಪಸ ಅಂತನ್ನುವ ಮನ್ವಂತರಗಳಿಗೆ ಅಭಿಮಾನಿಗಳಾದಂತಹ ಆ ಅಧಿಪತಿಗಳು ಯಾರಿದ್ದಾರೆ ಅವರು ಅಂತನ್ನುವ ಅರ್ಥ ಇದೆ. ಚತ್ವಾರಃ ಮನವಃ ಅಂತನ್ನುವಾಗ ಆರಂಭದ ಮನ್ವಂತರಗಳಿಗೆ ಅಧಿಪತಿಗಳಾಗಿರುವಂತಹ ನಾಲ್ಕು ಜನ ಮನುಗಳು ಅಂತ, ಅದು ಸುಳ್ಳೇನಲ್ಲ. ಅದಲ್ಲದೇ ಮನವಃ ಅಂತಂದರೆ ಮನನಶೀಲರಾದಂತಹ ವ್ಯಕ್ತಿಗಳು, ನಿರಂತರವಾಗಿ ಮನನಶೀಲರಾದವರು. ಯಾರು? ಬ್ರಹ್ಮದೇವರು, ಮುಖ್ಯಪ್ರಾಣದೇವರು, ಗರುಡದೇವರು, ಶೇಷದೇವರು, ಮಹರುದ್ರದೇವರು, ಹೀಗೆ ಆ ದೇವತೆಗಳು ನಿರಂತರವಾಗಿ ಮನನ ಮಾಡ್ತಾ ಇರುವಂತಹ ಆ ದೇವತೆಗಳು ಅವರು ಶ್ರೀಕೃಷ್ಣನ ಮಹಿಮೆಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾರೆ. ಪೂರ್ತಿ ಅಂತ ಹೇಳಲ್ಲ, ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾರೆ, ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಂಡಂಥವರು ಹೀಗೆ ಕೆಲವರಿದ್ದಾರೆ. ಮಚ್ಚಿತ್ತ ಮದ್ಗತ ಪ್ರಾಣ ಬೋಧಯಂತಃ ಪರಸ್ಪರಂ ಕಥಯಂತಶ್ಚ ಮಾನ್ನಿತ್ಯಂ ತುಷ್ಯಂತಿ ಜರಮಂತಿ ಚ. ಜ್ಞಾನಿಗಳಾದವರು ಹೇಗಿರಬೇಕು, ಹೇಗಿದ್ದಾರೆ ಅನ್ನುವ ಮಾತನ್ನು ಹೇಳ್ತಾ, ನನ್ನಲ್ಲಿ ಮನಸ್ಸನ್ನು ಇಡಬೇಕು, ತಮ್ಮ ಸರ್ವಸ್ವವನ್ನೂ ಕೂಡ ಕೃಷ್ಣನಿಗೆ ಅರ್ಪಣೆ ಮಾಡಬೇಕು, ಕೃಷ್ಣನ ಮಹಿಮೆಯನ್ನೇ ಪರಸ್ಪರವಾಗಿ ಚಿಂತನೆ ಮಾಡ್ತಾ ಇರಬೇಕು. ಯಾರಿಗೆ ಗೊತ್ತಿಲ್ಲ ಅವರಿಗೆ ಹೇಳಬೇಕು, ಹೆಚ್ಚು ತಿಳಿದವರು ಯಾರಿದ್ದಾರೆ ಅವರಿಂದ ಕೇಳಬೇಕು. ಹೀಗೆ ಹೇಳೋದು ಕೇಳೋದು ಅದರಲ್ಲೇ ಆಸಕ್ತಿಯನ್ನು ಹೊಂದಿರಬೇಕು, ಅದರಲ್ಲೇ ಸಂತೋಷವನ್ನು ಪಡಿತಾ ಇರಬೇಕು. ಹೀಗೆ ಯಾರು ನಿರಂತರವಾಗಿ ಭಗವದ್ ಗುಣಚಿಂತನೆಯನ್ನು, ಭಗವಂತನ ಮಹಿಮೆಗಳ ಚಿಂತನೆಯನ್ನು ಮಾಡ್ತಾ ಇರ್ತಾರೆ ಅಂಥವರನ್ನು ಕಂಡರೆ ನನಗೆ ಭಾರೀ ಪ್ರೀತಿ ಅಂತಾನೆ ಕೃಷ್ಣ. ಅವರಿಗೆ ನಾನು ವಿಶಿಷ್ಟವಾದಂತಹ ಜ್ಞಾನವನ್ನು ಕೊಡುತ್ತೇನೆ, ನನ್ನನ್ನೇ ಅವರಿಗೆ ಕೊಟ್ಟು ಬಿಡುತ್ತೇನೆ, ನನ್ನನ್ನು ಅವರಿಗೆ ತೋರಿಸ್ತೇನೆ. ಯಾರು ನಿರಂತರವಾಗಿ ಹೀಗೆ ಭಗವಂತನ ಚಿಂತನೆಯಲ್ಲಿಯೇ ರಥರಾಗಿದ್ದಾರೆ, ಆಸಕ್ತರಾಗಿದ್ದಾರೆ, ಅವರಿಗೆ ಬಿಂಬ ಸಾಕ್ಷಾತ್ಕಾರ ಆಗುತ್ತೆ, ದೇವರು ತನ್ನನ್ನು ತೋರಿಸಿಕೊಡುತ್ತಾನೆ. ದೇವರು ವಾಸ್ತವಿಕವಾಗಿ ಅವ್ಯಕ್ತ ಸ್ವಭಾವದವನು, ದೇವರ ಕೈ ಕಾಲು ಕಣ್ಣು ಮೂಗು ಎಲ್ಲ ಇದೆ, ನಮ್ಮ ಹಾಗಲ್ಲ, ಅದು ಜ್ಞಾನ ಆನಂದ ಸ್ವರೂಪವಾಗಿರುವಂಥದ್ದು. ಈ ಜ್ಞಾನ ಆನಂದ ಎಲ್ಲ ಕಣ್ಣಿಗೆ ಕಾಣಿಸುವಂಥದ್ದಲ್ಲ. ಯಾರದಾದರೂ ಸಂತೋಷ ಕಣ್ಣಿಗೆ ಕಾಣುತ್ತಾ? ಸಂತೋಷದ ಪ್ರಭಾವ ಕಾಣುತ್ತೆ. ಸಂತೋಷ ಅವರಿಗೆ ಆಗಿದೆ ಅಂತ ಅವರು ನಕ್ಕಾಗ ಕುಣಿದಾಗ ಗೊತ್ತಾಗತ್ತೆ, ಅವರಿಗೆ ದುಃಖ ಆಗಿದೆ ಅಂತ ಅತ್ತಾಗ ಗೊತ್ತಾಗತ್ತೆ,
ಹೊರತು ದುಃಖವೇ ಕಣ್ಣಿಗೆ ಕಾಣುವಂಥದ್ದಲ್ಲ, ಸಂತೋಷವೇ ಕಣ್ಣಿಗೆ ಕಾಣುವಂಥದ್ದಲ್ಲ. ದೇವರ ಆಕೃತಿಯೇ ಆ ಸಂತೋಷ, ಆ ಜ್ಞಾನ, ಅದು ಹೇಗೆ ಕಣ್ಣಿಗೆ ಕಾಣಲಿಕ್ಕೆ ಸಾಧ್ಯ? ಆದ್ದರಿಂದ ಸಹಜವಾಗಿ ದೇವರ ಸ್ವರೂಪ ಇನ್ನೊಬ್ಬರಿಗೆ ಕಾಣುವಂಥದ್ದಲ್ಲ, ಅವನು ಅವ್ಯಕ್ತ ಸ್ವಭಾವದವನು. ಆದರೆ ಭಗವಂತನ ಮಹಿಮಾ ವಿಶೇಷ, ತನ್ನ ವಿಶೇಷವಾದ ಸಾಮರ್ಥ್ಯದಿಂದ ಭಗವಂತ ತನ್ನನ್ನು ತೋರಿಸಿಕೊಡ್ತಾನೆ. ಯಾರು ಇಂತಹ ಭಕ್ತರಾಗಿದ್ದಾರೆ, ಆತ್ಮಾರ್ಪಣೆಯನ್ನು ಮಾಡಿದ್ದಾರೆ, ತಮ್ಮನ್ನು ಸಂಪೂರ್ಣವಾಗಿ ಭಗವಂತನಿಗೆ ಅರ್ಪಣೆ ಮಾಡಿಕೊಂಡಿದ್ದಾರೆ, ಭಗವಂತನ ಚಿಂತನೆಯನ್ನು ಮಾಡ್ತಾ ಇದ್ದಾರೆ, ಭಗವಂತನ ಮಹಿಮೆಗಳನ್ನು ನಿರಂತರವಾಗಿ ಯಾರು ಮನನ ಮಾಡ್ತಾ ಇರ್ತಾರೆ, ಎಲ್ಲ ಕಡೆ ಭಗವಂತನನ್ನು ಕಾಣ್ತಾ ಇರ್ತಾರೆ. ಇದಕ್ಕೆ ಗೋಪಿಕಾ ಸ್ತ್ರೀಯರು ಒಳ್ಳೆಯ ಉದಾಹರಣೆ ನೋಡಿ. ಗೋಪಿಕಾ ಸ್ತ್ರೀಯರಿಗೆ ಕೃಷ್ಣ ಪ್ರಕಟನಾಗಿದ್ದಾನೆ, ಅನುಗ್ರಹವನ್ನು ಮಾಡಿದ್ದಾನೆ. ಯಾಕೆ ಅವರಿಗೆ ಅನುಗ್ರಹ ಮಾಡಿದ ಕೃಷ್ಣ ಗೋಪಿಕಾ ಸ್ತ್ರೀಯರಿಗೆ? ಗೋಪಿಕಾ ಸ್ತ್ರೀಯರು ಕಂಡ ಕಂಡಲ್ಲಿ ಭಗವಂತನನ್ನು ಕಂಡಿದ್ದಾರೆ. ಏನೇನು ವಸ್ತುಗಳನ್ನು ನೋಡ್ತಾರೆ, ಒಂದು ಮರವನ್ನು, ಒಂದು ಗಿಡವನ್ನು, ಒಂದು ಸಣ್ಣ ಹೂವನ್ನು, ಒಂದು ಎಲೆಯನ್ನು, ನೀರನ್ನು, ಏನು ನೋಡ್ತಾರೋ ಕಾಡಿನಲ್ಲಿ ಅಲಿತಿರುವಾಗ ಆ ರಾತ್ರಿಯಲ್ಲಿ ಅವರಿಗೆ ಭಯ ಇಲ್ಲ, ಅವರಿಗೆ ಕೃಷ್ಣ ಕಾಣ್ತಾ ಇಲ್ಲ ಅಂತ ಕಂಗಾಲಾಗಿದ್ದಾರೆ. ಎಲ್ಲ ಕಡೆ ಕೃಷ್ಣನನ್ನು ಕಾಣುತ್ತಾರೆ. ಅಶ್ವತ್ಥ ವೃಕ್ಷ ನೋಡ್ತಾರೆ, ಅದರಲ್ಲಿ ಅವರಿಗೆ ಚಿಂತನೆ ಬರುತ್ತದೆ, ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಿಣೆ. ಓ, ಮಧ್ಯದಲ್ಲಿ ವಿಷ್ಣು ಇದ್ದಾನೆ, ಕೃಷ್ಣ ಇಲ್ಲಿದ್ದಾನೆ, ನಮ್ಮ ಕೃಷ್ಣ ಇಲ್ಲಿದ್ದಾನೆ. ತುಳಸಿಯನ್ನು ನೋಡ್ತಾರೆ, ತುಳಸಿ ಕಾನನಂ ಯತ್ರ, ಎಲ್ಲಿ ತುಳಸಿ ಇದೆಯೋ, ತುಳಸಿಯ ಕಾಡಿದೆಯೋ ಅಲ್ಲಿ ಕೃಷ್ಣ ಇದ್ದಾನೆ. ಹಾಗೆ ಪ್ರತಿಯೊಂದು ಸ್ಥಳದಲ್ಲಿಯೂ ಕೂಡ ಕೃಷ್ಣನನ್ನು ಕಾಣೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಪ್ರತಿಯೊಂದು ಕಡೆಯಲ್ಲಿ ಕೃಷ್ಣನ ಚಿಂತನೆಯನ್ನು ಮಾಡ್ತಾ ಇದ್ದಾರೆ. ಹಾಗೆ ಚಿಂತನೆ ಮಾಡಿದ್ದರ ಪ್ರಭಾವ ಕೃಷ್ಣ ಅವರಿಗೆ ದರ್ಶನವನ್ನು ಕೊಟ್ಟಿದ್ದಾನೆ, ಅವರಿಗೆ ಅನುಗ್ರಹವನ್ನು ಮಾಡಿದ್ದಾನೆ. ಹಾಗೆ ಗೋಪಿಕಾ ಸ್ತ್ರೀಯರು ಆ ಸಾಲಿನಲ್ಲಿ ಬರುವಂಥವರು ಅನೇಕ ಭಕ್ತರಿದ್ದಾರೆ, ಅರ್ಜುನ, ಪ್ರಹ್ಲಾದ, ಧ್ರುವ, ಹಾಗೆ ಅನೇಕ ಭಕ್ತರು. ಅಕ್ರೂರ ಕಂಸನ ಮಂತ್ರಿಯಾದ ಅಕ್ರೂರ ನಾನು ಮಂತ್ರಿ ಅಂತನ್ನೋ ಭಾವನೆಯನ್ನು ಮರೆತು ಆ ಹಳ್ಳಿಯಲ್ಲಿ ಆ ಹಟ್ಟಿಯ ಮುಂಭಾಗದಲ್ಲಿ ಆ ಮಣ್ಣಿನಲ್ಲಿ ಹೊರಳಾಡಿದ್ದಾನೆ ಕೃಷ್ಣನ ಪಾದಧೂಳಿ ಅಂತ ಮೈಮರೆತಿದ್ದಾನೆ. ಹಾಗೆ ಯಾರು ಮೈಮರೆಯುತ್ತಾರೆ, ಯಾರು ತಮ್ಮನ್ನೇ ಕೃಷ್ಣನಿಗೆ ಪೂರ್ತಿ ಅರ್ಪಣೆ ಮಾಡಿಕೊಳ್ಳುತ್ತಾರೆ ಅವರಿಗೆ ಕೃಷ್ಣನ ದರ್ಶನ ಆಗುತ್ತೆ. ದದಾಮಿ ಬುದ್ಧಿಯೋಗಂತಂ, ಅಂತಹ ಒಂದು ವಿಶಿಷ್ಟವಾದ ಜ್ಞಾನವನ್ನು ನಾನು ಕೊಡುತ್ತೇನೆ, ನನ್ನನ್ನು ಅವರಿಗೆ ತೋರಿಸಿಕೊಡುತ್ತೇನೆ. ಏನ ಮಾಂ ಉಪಯಾಂತಿತೆ, ನನ್ನ ದರ್ಶನ ಆದದ್ದರ ಫಲ ಏನು, ನನ್ನ ಬಳಿಗೆ ಅವರು ಬರುತ್ತಾ ಇದ್ದಾರೆ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಹಾಗೆ ಕೃಷ್ಣನ ಪರಮಾನುಗ್ರಹಕ್ಕೆ ಸೋಪಾನ ಯಾವುದು ಅಂತಂದರೆ ನಿರಂತರವಾಗಿ ಮನಸ್ಸನ್ನು ದೇವರಲ್ಲಿ ಇಡೋದು. ಅರ್ಜುನ ಆವಾಗ ಅಂತಾನೆ, ಇಷ್ಟೆಲ್ಲ ಹೇಳ್ತಾ ಇದ್ದೀಯಾ, ನಿರಂತರವಾಗಿ ನಿನ್ನಲ್ಲಿ ಮನಸ್ಸನ್ನು ಇಡಬೇಕು ಅಂತ. ಹಾಗೆ ಕೆಲವರಿದ್ದಾರೆ ಅಂತ ನಾನು ಕೇಳಿದ್ದೇನೆ. ಅನೇಕ ಜನ ಋಷಿಗಳಿದ್ದಾರೆ ನಿನ್ನ ಬಗ್ಗೆ ಹೇಳುವಂಥವರು ಅಂತ. ಆದರೆ ಎಲ್ಲಿ ನಿನ್ನನ್ನು ಹೇಗೆ ಚಿಂತನೆ ಮಾಡಬೇಕು, ನೀನು ಎಲ್ಲಿದ್ದೀಯ, ಹೇಗಿದ್ದೀಯ, ಅದನ್ನು ವಕ್ತುಮ ರಹಸ್ಯ ಶೇಷೇಣ ದಿವ್ಯಾಹ್ಯಾತ್ಮವಿಭೂತಯ ವ್ಯಾಭಿರ್ವಿಭೂತಿಭಿರ್ಲೋಕಾನ್ ಇಮಾಸ್ತ್ವಂ ವ್ಯಾಪ್ಯತಿಷ್ಠಸೀ. ಕೃಷ್ಣ, ನಿನ್ನ ಆತ್ಮವಿಭೂತಿಗಳನ್ನು ನನಗೆ ತಿಳಿಸಿಕೊಡಬೇಕು. ಯಾವ ನಿನ್ನ ವಿಭೂತಿಯಿಂದ ನೀನು ಎಲ್ಲವನ್ನೂ ಕೂಡ ವ್ಯಾಪಿಸಿಕೊಂಡಿದ್ದೀಯ, ಅಂತಹ ವಿಭೂತಿಯನ್ನು ತಿಳಿಸಿಕೊಡು. ನಿನ್ನ ಬಗ್ಗೆ ಚಿಂತನೆ ಮಾಡಬೇಕು ಅಂತ ಹಂಬಲ ನನಗಿದೆ, ಚಿಂತನೆ ಮಾಡಬೇಕು ಅಂತ ನಿನ್ನನ್ನು ತಿಳಿಯಬೇಕು. ಎಲ್ಲಿದ್ದೀಯ ನೀನು, ಹೇಗಿದ್ದೀಯ ಅನ್ನೋದನ್ನು ಅರ್ಥ ಮಾಡಿಕೊಳ್ಳಬೇಕು. ಅದಕ್ಕೆ ನಿನ್ನನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ನಿನ್ನ ಆ ಮಹಿಮೆಯನ್ನು, ನಿನ್ನ ವೈಭವವನ್ನು ಅದನ್ನು ತಿಳಿಸು. ವಿಭೂತಿ ಏನು? ವಿಭೂತಿ ಅಂತಂದರೆ ವಿಶಿಷ್ಟವಾಗಿರುವಂತಹ, ಭೂತಿ ಅಂತಂದರೆ ಐಶ್ವರ್ಯ ಅಂತ ಅರ್ಥ. ಏನು ಐಶ್ವರ್ಯ? ಭಗವಂತನ ರೂಪವಿಶೇಷ. ಅನೇಕ ವ್ಯಕ್ತಿಗಳಲ್ಲಿ, ವಸ್ತುಗಳಲ್ಲಿ ಒಂದು ಶಕ್ತಿಯನ್ನು ಏನು ಕಾಣುತ್ತೇವೆ, ಆ ಶಕ್ತಿ ಹೇಗೆ ಬರುತ್ತದೆ ಅಂದರೆ ಭಗವಂತ ಒಂದು ರೂಪವಿಶೇಷದಲ್ಲಿ ಅಲ್ಲಿ ಸನ್ನಿಹಿತನಾಗಿದ್ದಾನೆ. ಅಂತಹ ಭಗವಂತನ ರೂಪವಿಶೇಷ ಎಲ್ಲಿ, ಯಾವ ರೀತಿಯಾದ ರೂಪವಿಶೇಷ ಇದೆ, ಅದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು, ಅದನ್ನು ಚಿಂತನೆ ಮಾಡಬೇಕು, ಅದನ್ನೇ ಮನನ ಮಾಡ್ತಾ ಇರಬೇಕು. ಏನೆಲ್ಲ ನೋಡ್ತೇವೆ, ಎಲ್ಲಿ ಭಗವಂತನ ಎಂತಹ ಒಂದು ರೂಪವಿಶೇಷ ಇದೆ ಅದನ್ನು ಚಿಂತನೆ ಮಾಡ್ತಾ ಇದ್ದರೆ ಆವಾಗ ವಿಶೇಷವಾದ ಭಗವಂತನ ಅನುಗ್ರಹಕ್ಕೆ ನಾವು ಪಾತ್ರರಾಗಬಹುದಾಗಿದೆ. ಅದಕ್ಕೆ ಅರ್ಜುನ ಅದನ್ನು ಕೇಳ್ತಾ ಇದ್ದಾನೆ. ಕೇಶು ಕೇಶು ಚ ಭಾವೇಶು ಚಿಂತ್ಯೋಸಿ ಭಗವನ್ಮಯ
ವಿಸ್ತರೇಣಾತ್ಮನೋ ಯೋಗಂ ವಿಭೂತಿಂಚ ಜನಾರ್ದನ. ಎಲ್ಲೆಲ್ಲಿ ಇದೆಯಾ ನೀನು? ನಾವು ಯಾವ ರೀತಿಯಲ್ಲಿ ನಿನ್ನ ಚಿಂತನೆಯನ್ನು ಮಾಡಬೇಕು ಅದನ್ನು ನನಗೆ ವಿಸ್ತೃತವಾಗಿ ತಿಳಿಸು. ನಿನ್ನ ಈ ಮಹಿಮೆಯನ್ನು, ನಿನ್ನ ವೈಭವವನ್ನು, ನಿನ್ನ ರೂಪವಿಶೇಷಗಳನ್ನು, ಎಲ್ಲ ಕಡೆ ಇರುವ ನಿನ್ನ ಶಕ್ತಿ ವಿಶೇಷವನ್ನು ಅದನ್ನು ನನಗೆ ಅರ್ಥ ಮಾಡಿಸು. ನಾನು ಅದನ್ನು ಕೇಳಬಯಸ್ತಾ ಇದ್ದೇನೆ. ಅರ್ಜುನ ಹಂಬಲದಿಂದ ಕೇಳ್ತಾ ಇದ್ದಾನೆ ಕೃಷ್ಣನಲ್ಲಿ. ಶ್ರೀಕೃಷ್ಣ ಉತ್ತರವನ್ನು ನೀಡ್ತಾ ಇದ್ದಾನೆ. ಶ್ರೀ ಭಗವಾನುವಾಚ ಹಂತತೆ ಕಥಯಿಷ್ಯಾಮಿ ದಿವ್ಯಾಹ್ಯಾತ್ಮ ವಿಭೂತಯಃ ಪ್ರಾಧಾನ್ಯತಃ ಕುರುಶ್ರೇಷ್ಠ ಕುರುಶ್ರೇಷ್ಠ ನಾಸ್ತ್ಯಂತೋ ವಿಸ್ತರಸ್ಯ ಮೇ. ನನ್ನ ಆತ್ಮವಿಭೂತಿಗಳನ್ನು, ನನ್ನ ಅನೇಕ ರೂಪಗಳನ್ನು ನಾನು ಹೇಳ್ತೇನೆ ಕೇಳು. ನಾನು ಹೇಳ್ತೇನೆ ಅಂದರೆ ಎಲ್ಲ ಹೇಳಿ ಮುಗಿಸ್ತೇನೆ ಅಂತ ಅರ್ಥ ಮಾಡ್ಕೋಬೇಡ. ನಾನು ಕೆಲವೊಂದನ್ನು ಮಾತ್ರ ಹೇಳ್ತೇನೆ. ಯಾಕೆ? ಪೂರ್ತಿಯಾಗಿ ಹೇಳಲಿಕ್ಕಾಗಲ್ಲ. ಪೂರ್ತಿಯಾಗಿ ನಾನು ಹೇಳ್ತೇನೆ ಅಂದರೆ ನಿನಗೆ ಕೇಳಲಿಕ್ಕಾಗಲ್ಲ. ಕೃಷ್ಣ ಅಂತಾನೆ ಅರ್ಜುನನಿಗೆ, ಅದನ್ನು ಪೂರ್ತಿಯಾಗಿ ಹೇಳಿ ಮುಗಿಸಲಿಕ್ಕೆ ನಿನಗೆ ಕೇಳಲಿಕ್ಕಾಗಲ್ಲ. ಅದಕ್ಕೋಸ್ಕರ ನಿನಗೆ ಎಷ್ಟು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ ಅಷ್ಟನ್ನು ಮಾತ್ರ ಹೇಳ್ತೇನೆ, ಪ್ರಧಾನವಾದದ್ದನ್ನು ಹೇಳ್ತೇನೆ. ನಾನು ಎಲ್ಲರ ಒಳಗೆ ಹೊರಗೆ ಎಲ್ಲ ಕಡೆ ಇದ್ದೇನೆ. ಅದರಲ್ಲಿ ಪ್ರಧಾನವಾಗಿ ಆದಿತ್ಯಾನಾಮಹಂ ವಿಷ್ಣು ಜ್ಯೋತಿಷಾಂ ರವಿರಂಶುಮಾನ್ ಅಂತ ಆರಂಭ ಆಗುತ್ತೆ. ದ್ವಾದಶಾದಿತ್ಯರಿದ್ದಾರೆ, ದ್ವಾದಶಾದಿತ್ಯರಲ್ಲಿ ನಾನು ವಿಷ್ಣು ಆಗಿದ್ದೇನೆ. ಇದು ವಿಭೂತಿಗಳನ್ನು ಹೇಳುವಾಗ ಎರಡು ರೀತಿ ಬರ್ತದೆ, ಒಂದು ಸ್ವರೂಪ ವಿಭೂತಿ, ಇನ್ನೊಂದು ತೇಜೋ ವಿಭೂತಿ ಅಂತ. ಅಂದರೆ ಭಗವಂತನ ರೂಪವಿಶೇಷ ಅಂತನ್ನುವಾಗ ಕೆಲವು ವ್ಯಕ್ತಿಗಳಲ್ಲಿ ಭಗವಂತ ಒಂದು ರೂಪವಿಶೇಷದಿಂದ ಸನ್ನಿಹಿತನಾಗಿದ್ದಾನೆ, ಆ ವಿಭೂತಿಯನ್ನು ಹೆಚ್ಚಾಗಿ ಹೇಳಿದ್ದಾನೆ. ಕೆಲವು ಕಡೆಯಲ್ಲಿ ಭಗವಂತನದ್ದೇ ಆದ ರೂಪ ಅದನ್ನು ಉಲ್ಲೇಖ ಮಾಡ್ತಾ ಇದ್ದಾನೆ, ಅದನ್ನು ಸ್ವರೂಪ ವಿಭೂತಿ ಅಂತ ಕರೀತಾ ಇದ್ದಾರೆ. ಅದಕ್ಕೆ ಈ ಮೊದಲನೇ ಉದಾಹರಣೆ ಆದಿತ್ಯಾನಾಂ ಅಹಂ ವಿಷ್ಣು ಅಂತ. ದ್ವಾದಶಾದಿತ್ಯರಲ್ಲಿ ಉರುಕ್ರಮ ಅಂತ ಒಂದು ಭಗವಂತನ ರೂಪ. ಆ ಉರುಕ್ರಮನೇ ಒಂದು ಮಾಸದಲ್ಲಿ, ಅದು ಈ ಕಾರ್ತಿಕ ಮಾಸ, ಕಾರ್ತಿಕ ಮಾಸಕ್ಕೆ ಉರುಕ್ರಮ ಅವನು ಸೂರ್ಯನಾಗಿ ನಿಂತು ಬೆಳಕನ್ನು ಕೊಡುತ್ತಾನೆ. ಒಂದೊಂದು ತಿಂಗಳಿಗೆ ಒಬ್ಬೊಬ್ಬರು ಆದಿತ್ಯರಾಗ್ತಾ ಇದ್ದಾರೆ. ಅದರಲ್ಲಿ ಉರುಕ್ರಮ ಅಂತನ್ನೋದು ವಿಷ್ಣುವಿನದ್ದೇ ರೂಪ. ಹೀಗಾಗಿ ಆದಿತ್ಯಾನಾಂ ಅಹಂ ವಿಷ್ಣು, ಇದು ಸ್ವರೂಪ ವಿಭೂತಿ ಅಂತ ಇದನ್ನು ಕರೀತಾ ಇದ್ದಾರೆ. ಬೆಳಕನ್ನು ಕೊಡುವಂತಹ ವಸ್ತುಗಳಲ್ಲಿ ಸೂರ್ಯ ನಾನಾಗಿದ್ದೇನೆ, ಅಂದರೆ ಸೂರ್ಯನಲ್ಲಿ ನಾನು ವಿಶೇಷವಾದಂತಹ ರೂಪವನ್ನು ಇಟ್ಟಿದ್ದೇನೆ. ಇಲ್ಲಿರುವ ಆ ಪದಗಳೆಲ್ಲ, ರವಿಹಿ ಅನ್ನುವ ಶಬ್ದ ಅದು ಸೂರ್ಯನನ್ನು ಹೇಳುತ್ತೆ, ವಿಷ್ಣುವನ್ನು ಪ್ರಧಾನವಾಗಿ ಹೇಳುತ್ತೆ, ಕೃಷ್ಣನನ್ನು ಹೇಳ್ತಾ ಇದೆ. ಜಗತ್ತಿನಲ್ಲಿರುವ ಎಲ್ಲ ಶಬ್ದಗಳು ಕೂಡ ಕೃಷ್ಣನನ್ನು ಹೇಳುತ್ತವೆ. ಐತರೇಯ ಉಪನಿಷತ್ತು ಬಹಳ ಚೆನ್ನಾಗಿ ಹೇಳುತ್ತೆ ಆ ಮಾತನ್ನು. ಜಗತ್ತಿನಲ್ಲಿ ಏನೆಲ್ಲ ಶಬ್ದಗಳಿವೆ, ಶಬ್ದಗಳು ಅಂತಂದರೆ ಈ ವರ್ಣಾತ್ಮಕ ಶಬ್ದಗಳು ಮಾತ್ರ ಅಲ್ಲ, ಧ್ವನ್ಯಾತ್ಮಕವಾದ ಶಬ್ದಗಳೂ ಕೂಡ ದೇವರನ್ನು ಹೇಳುತ್ತವೆ ಅಂತ. ಹೀಗಾಗಿ ಈ ಶಬ್ದಗಳೆಲ್ಲ ವಿಷ್ಣುವನ್ನು ಹೇಳುವಂತಹ ಶಬ್ದಗಳು. ಅವನ ಸನ್ನಿಧಾನದಿಂದ ಆ ದೇವತೆಗಳನ್ನು, ಬೇರೆ ವಸ್ತುಗಳನ್ನು, ವ್ಯಕ್ತಿಗಳನ್ನು ಹೇಳುತ್ತವೆ. ಆ ಹೆಸರಿನಿಂದ ಅಲ್ಲಿದ್ದಾನೆ ಪರಮಾತ್ಮ. ರವಿ ಅಂದರೆ ಸೂರ್ಯ, ಆ ಸೂರ್ಯನಲ್ಲಿ ಸೂರ್ಯನಾಮಕನಾಗಿ ಪರಮಾತ್ಮ ಇದ್ದಾನೆ. ಆ ತೇಜೋ ವಿಶೇಷ ಭಗವಂತನದ್ದು ಅಲ್ಲಿದೆ. ಹಾಗೆ ಹೇಳ್ತಾ ನಕ್ಷತ್ರಗಳಲ್ಲಿ ನಾನು ಶಶಿಯಾಗಿದ್ದೇನೆ, ಚಂದ್ರನಾಗಿದ್ದೇನೆ. ಇದೊಂದು ರೀತಿಯಾದಂತಹ ವಿಭೂತಿ. ಇದು ಯಾವ ರೀತಿ? ನಕ್ಷತ್ರಾಣಾಂ ಅಹಂ ಶಶಿ ಅಂತ ಹೇಳ್ತಾ ಇದ್ದ. ನಕ್ಷತ್ರಗಳಲ್ಲಿ ನಾನು ಚಂದ್ರ ಅಂತ. ಈ ನಕ್ಷತ್ರಗಳಲ್ಲಿ ಚಂದ್ರ ಅಂತಂದರೆ ಚಂದ್ರ ಒಬ್ಬ ನಕ್ಷತ್ರ ಅಲ್ಲ. ಹಾಗಾದರೆ ನಕ್ಷತ್ರಗಳಲ್ಲಿ ಚಂದ್ರ ಅಂತಂದರೆ ಅದು ಭಿನ್ನ ವಿಭೂತಿ. ಆ ನಕ್ಷತ್ರಗಳಲ್ಲಿ ಎದ್ದು ಕಾಣುವಂಥವನು ಚಂದ್ರ, ನಕ್ಷತ್ರಗಳಿಗಿಂತ ಭಿನ್ನನಾದವನು ಚಂದ್ರ. ಆ ಚಂದ್ರನಲ್ಲಿ ಭಗವಂತನ ವಿಶೇಷ ಸನ್ನಿಧಾನ ಇದೆ ಅಂತ. ಇದು ಇನ್ನೊಂದು ರೀತಿಯಾದಂತಹ ವಿಭೂತಿಯನ್ನು ಪರಮಾತ್ಮ ಹೇಳ್ತಾ ಇದ್ದಾನೆ. ವೇದಗಳಲ್ಲಿ ಸಾಮವೇದ, ದೇವತೆಗಳಲ್ಲಿ ಇಂದ್ರ, ಆ ಇಂದ್ರಿಯಗಳಿಗೆ ಮನಸ್ಸು,
ಮನಸ್ಸು ಪ್ರಧಾನವಾದಂತಹ ಇಂದ್ರಿಯ. ಎಲ್ಲ ಇಂದ್ರಿಯಗಳಿಗಿರುವ ಶಕ್ತಿ ಅದು ಮನಸ್ಸಿಗಿದೆ. ಮನಸ್ಸಿಗಿರುವ ಶಕ್ತಿ ಯಾವ ಇಂದ್ರಿಯಕ್ಕೂ ಇಲ್ಲ. ಮನಸ್ಸು ಎಲ್ಲ ಇಂದ್ರಿಯಗಳು ಗ್ರಹಿಸುವ ವಿಷಯಗಳನ್ನೆಲ್ಲ ಗ್ರಹಿಸತ್ತೆ, ಅದನ್ನೆಲ್ಲ ಮೆಲುಕು ಹಾಕುತ್ತೆ, ಚಿಂತನೆ ಮಾಡುತ್ತೆ, ಅದನ್ನು ಆಲೋಚನೆ ಮಾಡುತ್ತೆ. ಎಲ್ಲ ಶಕ್ತಿಯು ಕೂಡ ಮನಸ್ಸಿಗಿದೆ. ಹೀಗಾಗಿ ಇಂದ್ರಿಯಗಳಲ್ಲಿ ಮನಸ್ಸಿನಲ್ಲಿ ನಾನು ವಿಶೇಷವಾದ ಸನ್ನಿಧಾನವನ್ನು ಇಟ್ಟಿದ್ದೇನೆ. ಸೇನಾಪತಿಗಳಲ್ಲಿ ನಾನು ಸುಬ್ರಹ್ಮಣ್ಯನಲ್ಲಿದ್ದೇನೆ. ಇನ್ನು ಜಲಾಶಯಗಳಲ್ಲಿ ಸಮುದ್ರದಲ್ಲಿ ನಾನು ನೆಲೆಸಿದ್ದೇನೆ. ಮಹರ್ಷಿಗಳಲ್ಲಿ ಭೃಗು ಋಷಿಗಳಲ್ಲಿ ನಾನು ನೆಲೆಸಿದ್ದೇನೆ. ಮಾತುಗಳಲ್ಲಿ ಅ ಅನ್ನುವ ಅಕ್ಷರದಲ್ಲಿ ನಾನು ನೆಲೆಸಿದ್ದೇನೆ. ಕುದುರೆಗಳಲ್ಲಿ ಉಚ್ಚೈಶ್ರವಸ್, ಗಂಧರ್ವರಲ್ಲಿ ಚಿತ್ರರಥ, ಆನೆಗಳಲ್ಲಿ ಐರಾವತ, ಮನುಷ್ಯರಲ್ಲಿ ಅರಸ, ಆಯುಧಗಳಲ್ಲಿ ವಜ್ರ, ಹಸುಗಳಲ್ಲಿ ದೇವಲೋಕದ ಕಾಮಧೇನು, ಸರ್ಪಗಳಲ್ಲಿ ವಾಸುಕಿ, ದೈತ್ಯರಲ್ಲಿ ಪ್ರಹ್ಲಾದ, ನಿಯಮಿಸುವವರಲ್ಲಿ ಯಮ, ಇನ್ನು ಪಶುಗಳಲ್ಲಿ ಸಿಂಹ, ಹಕ್ಕಿಗಳಲ್ಲಿ ಗರುಡ, ಶಸ್ತ್ರಧಾರಿಗಳಲ್ಲಿ ಶ್ರೀರಾಮ. ಇದು ಸ್ವರೂಪ ವಿಭೂತಿ. ಜಲಚರ ಪ್ರಾಣಿಗಳಲ್ಲಿ ಅದರಲ್ಲಿ ಮಕರ, ನದಿಗಳಲ್ಲಿ ಗಂಗೆ, ವಿದ್ಯೆಗಳಲ್ಲಿ ಅಧ್ಯಾತ್ಮವಿದ್ಯೆ, ಅನೇಕ ವಿದ್ಯೆಗಳಿವೆ, ಅದರಲ್ಲಿ ಅಧ್ಯಾತ್ಮವಿದ್ಯೆ ಅದರಲ್ಲಿ ನನ್ನ ವಿಭೂತಿ ರೂಪ ಇದೆ. ವಾದ ಪ್ರವದತಾಮಹಂ, ಮಾತಾಡುವವರಲ್ಲಿ ವಾದ. ವಾದ ಅಂತಂದರೆ ಒಂದು ವಿಷಯವನ್ನು ನಿರ್ಣಯ ಮಾಡಿಕೊಳ್ಳೋದಕ್ಕೋಸ್ಕರ ಸ್ನೇಹಪೂರ್ವಕವಾದ ಸಂಭಾಷಣೆಯನ್ನು ವಾದ ಅಂತ ಹೇಳ್ತಾರೆ. ಇನ್ನು ಇನ್ನೊಬ್ಬರನ್ನು ಮಟ್ಟ ಹಾಕಬೇಕು, ಇನ್ನೊಬ್ಬರ ತಲೆ ಕೆಡಿಸಬೇಕು, ನಾನು ದೊಡ್ಡವನಂತ ಅನಿಸಿಕೊಳ್ಳಬೇಕು ಅನ್ನೋ ಭಾವನೆಗಳಿಂದ ಆಡುವ ಈ ಜಗಳಗಳಿಗೆ ಜಲ್ಪ ವಿತಂಡ ಅಂತೆಲ್ಲ ಹೇಳ್ತಾರೆ. ಆ ಎಲ್ಲ ರೀತಿಯ ಮಾತುಗಳಲ್ಲಿ ಈ ಚಿಂತನೆ, ಸಚ್ಚಿಂತನೆಯಲ್ಲಿ ನಾನು ನೆಲೆಸಿದ್ದೇನೆ ಅಂತ ಕೃಷ್ಣ ಹೇಳ್ತಾ, ನಾನು ಮೃತ್ಯು ಸರ್ವಹರಶ್ಚಾಹಂ, ಮೃತ್ಯು ಅನಿಸಿಕೊಂಡಿದ್ದೇನೆ, ಕೊನೆಯಲ್ಲಿ ಎಲ್ಲರನ್ನೂ ಸಂಹರಿಸಿ ಎಲ್ಲರನ್ನ ನುಂಗಿ ಹಾಕ್ತಾ ಇದ್ದೇನೆ ನಾನು, ಉದ್ಭವ ಉತ್ಪತ್ತಿ ಆಗಿದ್ದೇನೆ. ಕೀರ್ತಿ ಶ್ರೀಹಿ ವಾಕ್ಚ ನಾರೀಣ ಸ್ಮೃತಿ ಮೇಧ ಧೃತಿ ಕ್ಷಮಾ, ಒಳ್ಳೆಯ ಯಶಸ್ಸು ಸತ್ಕೀರ್ತಿ, ಒಳ್ಳೆಯ ಶರೀರದ ಕಾಂತಿ, ಮಾತು, ಇನ್ನು ಒಳ್ಳೆಯ ನೆನಪಿನ ಶಕ್ತಿ, ಧೈರ್ಯ, ಸಹನೆ, ಇದೆಲ್ಲವೂ ಕೂಡ ನಾನಾಗಿದ್ದೇನೆ. ಅಂದರೆ ಅವುಗಳಲ್ಲಿ ನನ್ನ ವಿಶೇಷವಾದಂತಹ ರೂಪ ಇದೆ. ಮಾಸಾನಾಂ ಮಾರ್ಗಶೀರ್ಷೋಹಂ, ಗೀತೋಪದೇಶ ಆದ ಮಾಸ ಈ ಮಾರ್ಗಶೀರ ಮಾಸ. ಮಾರ್ಗಶೀರ್ಷ ಮಾಸಗಳಲ್ಲಿ ಮಾಸದಲ್ಲಿ ನಾನು ನೆಲೆಸಿದ್ದೇನೆ. ಅದರಲ್ಲಿ ನನ್ನ ಒಂದು ವಿಶೇಷವಾದಂತಹ ರೂಪ ಇದೆ. ಋತೂನಾಂ ಕುಸುಮಾಕರಃ, ಋತುಗಳಲ್ಲಿ ಆರು ಋತುಗಳಲ್ಲಿ ವಸಂತ ಋತುವಿನಲ್ಲಿ ನಾನು ನೆಲೆಸಿದ್ದೇನೆ ಅಂತ ಕೃಷ್ಣ ಹೇಳಿದ್ದಾನೆ. ಮುನೀನಾಮಪ್ಯಹಂ ವ್ಯಾಸಃ ಕವೀನಾಂ ಉಶನಾ ಕವಿಹಿ, ಮುನಿಗಳಲ್ಲಿ ವೇದವ್ಯಾಸರು ನಾನಾಗಿದ್ದೇನೆ, ಋಷಿಗಳಲ್ಲಿ ಕಪಿಲನಾಗಿದ್ದೇನೆ ಅಂತ ಹೇಳಿದ ಹಾಗೆ ಮುನಿಗಳಲ್ಲಿ ನಾನು ವ್ಯಾಸನಾಗಿದ್ದೇನೆ ಅಂತ. ವ್ಯಾಸನಾಗಿದ್ದೇನೆ ಅಂದರೆ ವೇದವ್ಯಾಸರೇ ಕೃಷ್ಣ, ನಾನೇ ವ್ಯಾಸನಾಗಿದ್ದೇನೆ, ಸ್ವರೂಪ ವಿಭೂತಿಯನ್ನು ಹೇಳ್ತಾ ಇದ್ದಾರೆ ಕವಿಗಳು. ಅದರಲ್ಲಿ ನಾನು ಶುಕ್ರಾಚಾರ್ಯರಲ್ಲಿ ಸನ್ನಿಹಿತನಾಗಿದ್ದೇನೆ. ಹೀಗೆ ಕೃಷ್ಣ ಅದನ್ನೆಲ್ಲವನ್ನೂ ಕೂಡ ಹೇಳ್ತಾ, ನ ತದಸ್ತಿ ವಿನಾಯತ್ ಸ್ಯಾತ್ ಮಯಾ ಭೂತಂ ಚರಾಚರಂ, ಒಂದು ಮಾತನ್ನು ಹೇಳ್ತಾನೆ ಕೃಷ್ಣ. ನಾನಿಲ್ಲದೇನೆ ಒಂದು ವಿಷಯ ತಿಳಿದುಕೋ ಅರ್ಜುನ,
ನಾನಿಲ್ಲದೇನೆ ಯಾವುದೂ ಇಲ್ಲ ಅಂತ. ಜಗತ್ತಿನಲ್ಲಿ ಇಂತಹ ಒಂದು ವಸ್ತು ಇದೆ, ದೇವರದರಲ್ಲಿಲ್ಲ, ತೋರಿಸಿ. ಸಾಧ್ಯವೇ ಇಲ್ಲ. ಪ್ರತಿಯೊಂದು ವಸ್ತುವಿನಲ್ಲಿದ್ದೇನೆ. ಈ ಮಾತನ್ನು ಕೃಷ್ಣ ಎಲ್ಲಿ ಹೇಳ್ತಾ ಇದ್ದಾನೆ? ವಿಭೂತಿ ಯೋಗದಲ್ಲಿ ಹೇಳ್ತಾ ಇದ್ದಾನೆ. ವಿಭೂತಿ ಯೋಗದಲ್ಲಿ ಎಲ್ಲೆಲ್ಲಿ ವಿಶೇಷವಾದ ಭಗವಂತನ ರೂಪ ಇದೆ, ವಿಶೇಷವಾದ ದೇವರ ಸನ್ನಿಧಾನ ಇದೆ, ವಿಶೇಷವಾದ ಶಕ್ತಿ ಇದೆ, ಅದನ್ನು ಹೇಳಲಿಕ್ಕೆ ಹೊರಟು ಕೃಷ್ಣ ಈ ಮಾತನ್ನು ಹೇಳ್ತಾ ಇದ್ದಾನೆ. ನತದಸ್ತಿ ವಿನಾಯತ್ ಸ್ಯಾತ್ ಮಯಾ ಭೂತಂ ಚರಾಚರಂ. ನಾನಿಲ್ಲದೇನೆ ಚರ ಅಚರ ಸಂಚರಿಸುವಂಥದ್ದು, ನಿಶ್ಚಲವಾದದ್ದು, ಸ್ಥಾವರ ಜಂಗಮ, ಈ ಎಲ್ಲದರಲ್ಲಿಯೂ ಕೂಡ ನಾನಿಲ್ಲದೇನೆ ಇಲ್ಲವೇ ಇಲ್ಲ. ಪ್ರತಿಯೊಂದರಲ್ಲಿಯೂ ನಾನಿದ್ದೇನೆ. ಅದರ ಅಭಿಪ್ರಾಯ ಏನು? ಪ್ರತಿಯೊಂದರಲ್ಲಿಯೂ ಕೂಡ ಒಂದು ವಿಶೇಷವಾದಂತಹ ಒಂದು ಸಾಮರ್ಥ್ಯ ಇದೆ. ಪ್ರತಿಯೊಂದು ವಸ್ತು, ನಾವು ಏನೋ ಭಾರಿ ದೊಡ್ಡ ದೊಡ್ಡ ವಸ್ತುಗಳನ್ನು ಆಲೋಚನೆ ಮಾಡ್ತಾ ಇರ್ತೇವೆ, ಹಾಗೆ ಅಂತಲ್ಲ. ಪ್ರತಿಯೊಂದರಲ್ಲೂ ಈಗ ಸೂಜಿಗೆ ಇರುವ ಸಾಮರ್ಥ್ಯ ಖಡ್ಗಕ್ಕೆ ಬರಲಿಕ್ಕೆ ಸಾಧ್ಯ ಇದೆಯಾ? ಹರಿದು ಹೋದ ಬಟ್ಟೆಯನ್ನು ಹೊಲಿಬೇಕು ಅಂದರೆ ಖಡ್ಗದಿಂದ ಆಗತ್ತಾ? ಅದು ಸೂಜಿಯಿಂದಲೇ ಆಗಬೇಕು. ಅದು ಸೂಜಿಗೆ ಇರುವಂತಹ ಒಂದು ಅಸಾಧಾರಣವಾದ ಶಕ್ತಿ. ಹಾಗೆ ಪ್ರತಿಯೊಂದು ವಸ್ತು, ಜಗತ್ತಿನಲ್ಲಿ ಯಾವುದೆಲ್ಲ ವಸ್ತುಗಳಿವೆ ಆ ಪ್ರತಿಯೊಂದು ವಸ್ತು, ಅದೇ ರೀತಿಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿ, ನಾವು ನಿಷ್ಪ್ರಯೋಜಕನಾದ ವ್ಯಕ್ತಿ ಅಂತ ಕೆಲವರನ್ನು ಭಾವಿಸ್ತೇವೆ. ಅದನ್ನು ಭಾವಿಸಬಾರದು ಅನ್ನೋದು ಕೃಷ್ಣನ ಅಭಿಪ್ರಾಯ. ಯಾಕೆ? ನಾನು ಯಾವುದೋ ಒಂದು ವಿಶೇಷವಾದ ಶಕ್ತಿಯಿಂದ ಅಲ್ಲಿ ನೆಲೆಸಿದ್ದೇನೆ ಅಂತ ಕೃಷ್ಣ ಹೇಳ್ತಾನೆ. ಪ್ರತಿಯೊಬ್ಬನಲ್ಲಿಯೂ ಕೂಡ ಯಾರನ್ನು ನಾವು ನಿಷ್ಪ್ರಯೋಜಕ ಅಂತ ಭಾವಿಸ್ತಿರ್ತೇವೆ ಅವನಲ್ಲಿಯೂ ಕೂಡ ಏನೋ ಒಂದು ವಿಶೇಷವಾದ ಶಕ್ತಿ ಇರುತ್ತದೆ. ಅವನಲ್ಲಿ ಒಂದು ಏನೋ ಒಂದು ಸಾಮರ್ಥ್ಯ ಇರ್ತದೆ. ಅವನು ಏನೋ ಒಂದು ಮಾಡೋದಕ್ಕೆ ಸಮರ್ಥನಾಗಿರ್ತಾನೆ. ಅದು ಹೇಗೆ ಸಾಧ್ಯ? ಅದು ದೇವರ ಸನ್ನಿಧಾನದಿಂದ. ಆದ್ದರಿಂದ ಕೃಷ್ಣ ತನ್ನ ಮಹಿಮೆಯನ್ನು ಹೇಳೋದಕ್ಕೆ ಹೊರಟು ಈ ಮಾತನ್ನು ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಅದರಿಂದ ನಾವು ಏನು ಚಿಂತನೆ ಮಾಡಬೇಕು ಅನ್ನೋದನ್ನು ಕೃಷ್ಣ ತಿಳಿಸ್ತಾ ಇದ್ದಾನೆ. ನೀವು ಪ್ರತಿಯೊಂದನ್ನು ನೋಡಿ, ಪ್ರತಿಯೊಂದು ವಸ್ತುವನ್ನು ನೋಡಿ, ಪ್ರತಿಯೊಬ್ಬ ವ್ಯಕ್ತಿಯನ್ನು ನೋಡಿ, ಆ ವ್ಯಕ್ತಿಯ ವಸ್ತು ಅದರಲ್ಲಿರುವ, ನಾವು ವಸ್ತು ವ್ಯಕ್ತಿ ನೋಡಿದ ತಕ್ಷಣ ಅದರಲ್ಲಿ ದೋಷ ಚಿಂತನೆ ಮಾಡಲಿಕ್ಕೆ ಆರಂಭ ಮಾಡುತ್ತೆ. ಇವನಲ್ಲಿ ಏನು ದೋಷ ಇದೆ, ಅವನಲ್ಲಿ ಏನು ಗುಣ ಇಲ್ಲ ಇದ್ದರೂ ಆ ಗುಣವನ್ನೆಲ್ಲ ಬದಿಗಿಡುತ್ತೆ, ದೋಷವನ್ನು ಮಾತ್ರ ನಾವು ನೋಡುತ್ತೆ. ಕೃಷ್ಣ ಹೇಳ್ತಾನೆ, ದೋಷವನ್ನು ನೋಡಿ ಏನು ಮಾಡ್ತೀಯ? ದೋಷದ ಹಿಂದೆ ದೈತ್ಯ ಶಕ್ತಿ ಇದೆ, ದೈತ್ಯ ಶಕ್ತಿಯ ಚಿಂತನೆ ಮಾಡಲಿಕ್ಕೆ ಹೊರಟಿದ್ದೀಯ, ಅದನ್ನು ಮಾಡಬೇಡ. ನೀನು ಗುಣಚಿಂತನೆ ಮಾಡು, ಪ್ರತಿಯೊಂದು ವಸ್ತುವನ್ನು ನೋಡು, ಪ್ರತಿಯೊಬ್ಬ ವ್ಯಕ್ತಿಯನ್ನು ನೋಡು, ಅದರಲ್ಲಿರೋ ಗುಣಚಿಂತನೆಯನ್ನು ಮಾಡು. ಆ ಗುಣ ಅದು ಹೇಗೆ ಬಂತು ಅನ್ನೋದ್ರ ಚಿಂತನೆಯನ್ನು ಮಾಡು. ಪ್ರತಿಯೊಬ್ಬ ವ್ಯಕ್ತಿ ವಸ್ತುಗಳಲ್ಲಿರುವ ಗುಣ ಅದು ನನ್ನ ಅಧೀನವಾಗಿದೆ, ನನ್ನಿಂದಾಗಿ ಆ ಶಕ್ತಿ ಬಂದಿದೆ ಅನ್ನೋದನ್ನು ನೀನು ಚಿಂತಿಸು ಅಂತ ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಪ್ರತಿಯೊಂದು ಕಡೆ ದೇವರ ಶಕ್ತಿಯನ್ನು ನಾವು ಚಿಂತಿಸಬೇಕು. ಇದು ಅವಧೂತ ಮಾಡಿದ್ದಾನೆ. ಹಾಗೆ ಭಾಗವತದಲ್ಲಿ ನಾವು ನೋಡುವಾಗ ನನಗೆ ಸಂತಿಮೇ ಗುರವೋ ರಾಜನ್ ಬಹವೋ ಬುದ್ಧ್ಯುಪಾಶ್ರಿತಾಹ ಅಂತ ಆ ಅವಧೂತ ಹೇಳ್ತಾನೆ. ನನಗೆ ತುಂಬ ಜನ ಗುರುಗಳಿದ್ದಾರೆ ಅಂತ. ಯಾರು ಗುರುಗಳು ಅಂತ ಕೇಳಿದರೆ ಮಣ್ಣು, ನೀರು, ಗಾಳಿ, ಬೆಂಕಿ ಇದೆಲ್ಲ ಗುರು ಅಂತ ಹೇಳ್ತಾನೆ. ಆಶ್ಚರ್ಯ ಆಗುತ್ತೆ ಯದು ಮಹಾರಾಜನಿಗೆ, ಇದೆಲ್ಲ ಹೇಗೆ ಗುರು ಆಗಲಿಕ್ಕೆ ಸಾಧ್ಯ ಅಂತ. ಅದರಲ್ಲಿರುವ ಶಕ್ತಿಗಳನ್ನೆಲ್ಲ ಹೇಳ್ತಾ ಹೋಗ್ತಾನೆ. ಹಾಗೆ ಪ್ರತಿಯೊಂದು ವಸ್ತುವಿನಲ್ಲಿರುವ ಶಕ್ತಿಗಳನ್ನು ಕಂಡು ಆ ಶಕ್ತಿಗಳ ಹಿಂದೆ ಇರುವ ದೇವರ ಅನುಗ್ರಹ, ದೇವರ ಸನ್ನಿಧಾನ, ದೇವರ ಸಾಮರ್ಥ್ಯ, ಅದರ ಚಿಂತನೆ, ಇದೇ ಭಗವಂತನ ಚಿಂತನೆ. ಇದನ್ನು ಕೃಷ್ಣ ಹೇಳ್ತಾನೆ. ನಾಂತೋಸ್ತಿ ಮಮ ದಿವ್ಯಾನಾಂ ವಿಭೂತೀನಾಂ ಪರಂತಪ ಕೃಷ್ಣ ಅಂತಾನೆ. ಇದಕ್ಕೆ ಕೊನೆ ಅಂತನ್ನೋದೇ ಇಲ್ಲ. ನೀವು ಚಿಂತನೆ ಮಾಡ್ತಾ ಹೋಗಬೇಕು. ವೃಕ್ಷಗಳನ್ನು ನೋಡಬೇಕು. ಅದರಲ್ಲಿ ಯಾವುದು ಹಿರಿದಾದ ವೃಕ್ಷ? ಅಶ್ವತ್ಥ ವೃಕ್ಷ. ಅದರಲ್ಲಿ ನಾನು ಸನ್ನಿಹಿತನಾಗಿದ್ದೇನೆ. ಅದರಲ್ಲಿರುವ ಒಂದು ಶಕ್ತಿ ವಿಶೇಷ, ಅದು ನನ್ನದು ಅಂತ ಭಾವಿಸು. ಪಶುಗಳನ್ನು ನೋಡು, ಭೂಚರವನ್ನು ನೋಡು, ಖೇಚರವನ್ನು ನೋಡು, ಜಲಚರವನ್ನು ನೋಡು, ಮಾನವರನ್ನು ನೋಡು, ಸ್ತ್ರೀಯರನ್ನು ನೋಡು, ಪುರುಷರನ್ನು ನೋಡು. ಹಾಗೆ ಪ್ರತಿಯೊಬ್ಬ ವ್ಯಕ್ತಿ ಎಲ್ಲವನ್ನು ನೋಡ್ತಾ ಅಲ್ಲಿ ಆ ಗುಣಚಿಂತನೆಯನ್ನು ಮಾಡ್ತಾ ಹೋಗು. ಆ ಗುಣಕ್ಕೆ ಪ್ರೇರಕನಾಗಿ, ಕಾರಕನಾಗಿ ನೆಲೆಸಿರುವಂತಹ ನನ್ನ ಚಿಂತನೆಯನ್ನು ಮಾಡು ಅಂತ ಕೃಷ್ಣ ಹೇಳ್ತಾನೆ. ಇದಕ್ಕೆ ಕೊನೆ ಅಂತನ್ನೋದೇ ಇಲ್ಲ. ನಾನು ನೀನು ಕೇಳಿದ್ದಕ್ಕೋಸ್ಕರ ನಾನು ಸಂಕ್ಷಿಪ್ತವಾಗಿ ಹೇಳಿದ್ದೇನೆ. ಏಷ ತುದ್ದೇಶತಃ ಪ್ರೋಕ್ತ ವಿಭೂತೇರ್ ವಿಸ್ತರೋಮಯ. ನನ್ನ ಅನೇಕ ರೂಪಗಳ ಮಹಿಮೆಗಳಲ್ಲಿ ನಾನು ಸ್ವಲ್ಪ ಅಂಶವನ್ನು, ನಾನು ಇನ್ನು ಮುಂದೆ ಸ್ವಲ್ಪ ಅಂಶವನ್ನು ತೋರಿಸಿದ್ದೇನೆ. ಒಂದು ಮಾತನ್ನು ಹೇಳ್ತಾನೆ ಕೃಷ್ಣ.
यद्यद् विभूतिमत्सत्त्वं श्रीमदूर्जितमेव तत्तदेवावगच्छत्वं मम तेजोंश संभवं। ಜಗತ್ನಲ್ಲಿ ನೀನೇನೆಲ್ಲ ನೋಡ್ತಿ, ಏನೋ ಭಾರಿ ವಿಶೇಷ ಶಕ್ತಿ ಇರುವಂತಹ ಅಂಶವನ್ನು ನೀನು ನೋಡ್ತಾ ಇದ್ದೆ. ವಿಭೂತಿಮತ್ ವೈಭವ ಇರುವಂತಹ, ಮಹೇಶ್ವರಿ ಇರುವಂತಹ, ಯಾವುದೋ ಒಂದು ಕ್ಷೇತ್ರದಲ್ಲಿ ಪ್ರಭುತ್ವ ಇರುವಂತಹ, ಒಂದು ಸಾಮರ್ಥ್ಯ ವಿಶೇಷವನ್ನು ಹೊಂದಿರುವಂತಹ ವಸ್ತುವನ್ನು ವ್ಯಕ್ತಿಯನ್ನು ಏನನ್ನು ನೋಡ್ತೀಯ? ಸತ್ವಂ, ಅದು ಏನೇ ಆಗಿರಬಹುದು, ಪ್ರಾಣಿ ಆಗಿರಬಹುದು, ಮನುಷ್ಯ ಆಗಿರಬಹುದು, ಅಥವಾ ಒಂದು ವಸ್ತು ಜಡ ಪದಾರ್ಥ ಆಗಿರಬಹುದು, ಏನೇ ಆಗಿರಬಹುದು, ಅದು ಆ ಹೆಗ್ಗಳಿಕೆಯನ್ನು ಹೊಂದಿದೆ, ಮಹತ್ವವನ್ನು ಹೊಂದಿದೆ ಅಂತಂದರೆ ಅದರಲ್ಲಿ ಇರುವಂತಹ ನನ್ನ ತೇಜಸ್ಸು, ನನ್ನ ಅಂಶ, ಅದನ್ನು ನೀನು ಚಿಂತಿಸು. ನನ್ನ ಮಹಿಮೆ ಅದರಲ್ಲಿ ಇದೆ, ನನ್ನ ರೂಪ ಅಲ್ಲಿ ಇದೆ ಅನ್ನೋದನ್ನು ಭಾವಿಸು ಅಂತ ಕೃಷ್ಣ ಅರ್ಜುನನಿಗೆ ಹೇಳ್ತಾ, ಅಥವಾ ಬಹುನೈತೇನ ಕಿಂ ಜ್ಞಾತೇನ ತವಾರ್ಜುನ ವಿಷ್ಟಭ್ಯಾಹಮಿದಂ ಕೃತ್ಸ್ನಂ ಏಕಾಂಶೇನ ಸ್ಥಿತೋ ಜಗತ್. ಅರ್ಜುನ, ತುಂಬ ಹೇಳಿದೆ ನಾನು ನಿನಗೆ, ಅಲ್ಲಿ ನನ್ನ ಈ ರೂಪ, ಇನ್ನೊಂದು ಕಡೆ ಈ ರೂಪ, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾ ಹೋದೆ. ಒಂದು ಮಾತಿನಲ್ಲಿ ಎಲ್ಲ ಹೇಳಬೇಕು ಅಂತಾದರೆ, ಇಡೀ ಜಗತ್ತನ್ನು ವ್ಯಾಪಿಸಿಕೊಂಡು ನಾನಿದ್ದೇನೆ, ಎಲ್ಲವನ್ನೂ ಕೂಡ ಆವರಿಸಿಕೊಂಡು, ಎಲ್ಲವನ್ನೂ ಕೂಡ ಕಬಳಿಸಿಕೊಂಡು ನಾನಿದ್ದೇನೆ, ಎಲ್ಲದರಲ್ಲೂ ನಾನಿದ್ದೇನೆ. ನನ್ನ ಸಾಮರ್ಥ್ಯ ಇಷ್ಟೇ ಅಲ್ಲ, ನನ್ನ ಸಾಮರ್ಥ್ಯ ಇನ್ನೂ ಅನಂತವಾಗಿದೆ. ಜಗತ್ತು, ನೀನು ಭಾರೀ ದೊಡ್ಡ ಜಗತ್ತು ಅಂತ ಭಾವಿಸ್ತಾ ಇದ್ದೀಯಲ್ಲ, ಬ್ರಹ್ಮಾಂಡ, 14 ಲೋಕಗಳು, ಅದರ ಆವರಣಗಳು, ಇಷ್ಟೆಲ್ಲ ಇರುವ ಬ್ರಹ್ಮಾಂಡ, ಅದು ನನ್ನ ಸಾಮರ್ಥ್ಯದ ಮುಂದೆ ಬಹಳ ಲೇಷ. ಪ್ರತಿಯೊಂದು ವಸ್ತು, ಪ್ರತಿಯೊಬ್ಬ ವ್ಯಕ್ತಿ, ಎಲ್ಲ ಕಡೆ ನಾನಿದ್ದೇನೆ, ನನ್ನ ಶಕ್ತಿ ಅದರಲ್ಲಿರೋದು ಬಹಳ ಲೇಷ. ಇದಕ್ಕಿಂತ ಮಿಗಿಲಾದ ಅನಂತವಾದ ಸಾಮರ್ಥ್ಯ ನನ್ನಲ್ಲಿದೆ ಅನ್ನೋದನ್ನು ಚಿಂತಿಸು. ಅನಂತವಾದಂತಹ ಮಹಿಮೆ, ಇದನ್ನು ಎಲ್ಲರಿಗೂ ಚಿಂತಿಸುವ ಸಾಮರ್ಥ್ಯ ಇಲ್ಲ. ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ರಾಯರು ಒಂದು ಮಾತನ್ನು ಹೇಳ್ತಾರೆ, ಬ್ರಹ್ಮಾಂಡದ ಒಳಗೆ ಒಂದೊಂದು ವಸ್ತುವಿನಲ್ಲಿಯೂ ಅನೇಕ ಭಗವಂತನ ರೂಪಗಳಿವೆ, ಆ ಎಲ್ಲ ರೂಪಗಳನ್ನು ಎಲ್ಲರಿಗೂ ಚಿಂತನೆ ಮಾಡಲಿಕ್ಕಾಗಲ್ಲ. ಈ ವಾಯುದೇವರಿಗೆ, ಮುಖ್ಯಪ್ರಾಣದೇವರಿಗೆ ಇದು ಒಳಗಿರುವ ರೂಪ ಮಾತ್ರ ಅಲ್ಲ, ಅದೊಂದು ಮನೆ ಇದ್ದ ಹಾಗೆ, ಮನೆಯಲ್ಲಿರುವ ಪದಾರ್ಥಗಳು ಮನೆಯ ವ್ಯಕ್ತಿಗೆ, ಯಜಮಾನನಿಗೆ ಅಥವಾ ಗೃಹಿಣಿಗೆ ಎಲ್ಲ ಗೊತ್ತಿರ್ತದೆ ಯಾವ ವಸ್ತು ಎಲ್ಲಿದೆ ಅಂತ. ಹಾಗೆ ಎಲ್ಲಿ ದೇವರು, ಎಲ್ಲಿ ಹೇಗಿದ್ದಾನೆ ಅಂತ ಆ ಮುಖ್ಯಪ್ರಾಣದೇವರಿಗೆ ಒಂದು ಮನೆ ಥರ ಜಗತ್ತಿನಲ್ಲಿರುವ, ಬ್ರಹ್ಮಾಂಡದಲ್ಲಿರುವ ಎಲ್ಲ ರೂಪಗಳು ಗೊತ್ತು. ಅದು ಮಾತ್ರ ಅಲ್ಲ, ಬ್ರಹ್ಮಾಂಡದ ಹೊರಗಡೆ ಅನೇಕ ಭಗವಂತನ ರೂಪಗಳಿವೆ, ಅದನ್ನೆಲ್ಲವನ್ನೂ ಕೂಡ ಕಾಣುವಂತಹ ಶಕ್ತಿ ಅದು ಮುಖ್ಯಪ್ರಾಣದೇವರಿಗಿದೆ ಅನ್ನುವ ಮಾತನ್ನು ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಹೇಳ್ತಾರೆ. ಹಾಗೆ ಅನಂತವಾದಂತಹ ಭಗವಂತನ ಮಹಿಮೆ, ಅನಂತವಾಗಿರುವ ಭಗವಂತನ ರೂಪಗಳು, ಅದನ್ನೆಲ್ಲವನ್ನು ಕಾಣುವ ಶಕ್ತಿ, ತಿಳಿಯುವ ಶಕ್ತಿ ಅದು ಕೆಲವರಿಗೆ ಮಾತ್ರ ಇದೆ. ಅದಕ್ಕೆ ಚತ್ವಾರಹ ಮನವಸ್ತಥಾ ಅಂತ ಕೃಷ್ಣ ಆರಂಭದಲ್ಲಿ ಹೇಳಿದ್ದಾನೆ. ಹಾಗೆ ಅದನ್ನು ತಿಳಿಯುವ ಶಕ್ತಿ ಅದು ಕೆಲವರಿಗಿದೆ, ಅದನ್ನು ಅವರು ತಿಳಿತಾರೆ, ಅದನ್ನು ನಾವು ತಿಳಿಲಿಕ್ಕಾಗೋದಿಲ್ಲ. ನಾವು ತಿಳಿಯಬಹುದಾದದ್ದು ಏನು ಅಂದರೆ, ನಾವು ಎಷ್ಟರ ಮಟ್ಟಿಗೆ ನೋಡ್ತಾ ಇದ್ದೇವೆ, ಏನು ಕಾಣ್ತಾ ಇದ್ದೇವೆ, ಏನು ಕೇಳ್ತಾ ಇದ್ದೇವೆ, ಆ ಎಲ್ಲ ಕಡೆಯಲ್ಲಿಯೂ ಕೂಡ ಇರುವಂತಹ ವಿಶೇಷವಾದ ದೇವರ ಶಕ್ತಿ, ದೇವರ ವೈಭವ, ಅವನ ಅನೇಕ ರೂಪಗಳು, ಅವನ ಪ್ರೇರಣೆ, ಅವನ ಸಾಮರ್ಥ್ಯ, ಅದನ್ನು ಚಿಂತಿಸಬೇಕು. ಅದರಿಂದ ಪ್ರತಿಯೊಂದು ಕಡೆಯಲ್ಲಿರುವ ಪರಮಾತ್ಮನ ಮಹಿಮೆಯನ್ನು ಚಿಂತಿಸಿ, ಆ ಭಗವಂತನ ಚಿಂತನೆಯಲ್ಲಿ, ಆ ಭಗವಂತನ ಅನುಸಂಧಾನದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಬೇಕು. ತಿನ್ನುವ ಪದಾರ್ಥ, ನಾವು ಊಟವನ್ನು ಮಾಡ್ತೇವೆ ಅಂತಂದರೆ ತಿನ್ನುವ ಪದಾರ್ಥದಲ್ಲಿ ದೇವರಿದ್ದಾನೆ. ಆ ಪದಾರ್ಥದಲ್ಲಿ ದೇವರಿರೋದಕ್ಕೆ ನಾವು ಹೊಟ್ಟೆಗೆ ಹಾಕಿಕೊಂಡಾಗ ನಮ್ಮ ಹಸಿವೆ ಇಂಗತ್ತೆ. ತುಷ್ಟಿ ಪುಷ್ಟಿ ಕ್ಷುಧಪಾಯ ಅನುಘಾಸಂ, ಒಂದೊಂದು ತುತ್ತಿಗೂ ಕೂಡ ಹಸಿವೆ ಇಂಗತ್ತೆ, ಸಂತೋಷ ಆಗತ್ತೆ. ಇದು ಹೇಗೆ ಅಂದರೆ ದೇವರು ಅದರಲ್ಲಿ ಇದ್ದಾನೆ, ತಿನ್ನುವ ವ್ಯಕ್ತಿಯಲ್ಲಿದ್ದಾನೆ, ಅದರಿಂದ ಇವನಿಗೆ ತಿನ್ನುವ ಶಕ್ತಿ ಬಂದಿದೆ. ಒಳಗೆ ಅವಕಾಶವನ್ನು ಕೊಟ್ಟು ಪರಮಾತ್ಮ ಇದ್ದಾನೆ, ಹೀಗಾಗಿ ತಿಂದ ಆಹಾರ ಹೊಟ್ಟೆ ಒಳಗೆ ಹೋಗಿ ಸೇರತ್ತೆ. ಹೀಗೆ ಪ್ರತಿಯೊಂದು ಕಡೆ ದೇವರ ಸನ್ನಿಧಾನ, ಪ್ರತಿಯೊಂದು ವಸ್ತುವಿನಲ್ಲಿ ದೇವರ ಸನ್ನಿಧಾನ, ಅದನ್ನೆಲ್ಲವನ್ನು ಚಿಂತಿಸಿದಾಗ ನಮ್ಮ ಜೀವನ ಸಾರ್ಥಕ ಆಗತ್ತೆ. ಹೀಗೆ ನಾವು ಪ್ರತಿಯೊಂದು ಕಡೆಯಲ್ಲಿರುವ ಆ ಭಗವಂತನ ವಿಶೇಷವಾದ
ವಿಭೂತಿ ರೂಪಗಳನ್ನು ಚಿಂತಿಸೋಣ ಅಂತ ಹೇಳ್ತಾ ವಿಭೂತಿ ಯೋಗದಲ್ಲಿ ಶ್ರೀಕೃಷ್ಣ ಏನು ಉಪದೇಶಿಸಿದ್ದಾನೆ ಅದನ್ನು ನಿರಂತರ ಮನನ ಮಾಡ್ತಾ ಆ ಕ್ರಮದಿಂದ ಭಗವಂತನ ಅನೇಕ ರೂಪಗಳ ಚಿಂತನೆಯನ್ನು ಎಲ್ಲ ಕಡೆ ಮಾಡೋಣ ಅಂತ ಹೇಳ್ತಾ ಭಕ್ತಿ ಸುಧೆ ಈ ಮಾಧ್ಯಮದಿಂದ ಅನೇಕ ಸಜ್ಞಾನ ಕಾರ್ಯಕ್ರಮಗಳು ನಿರಂತರವಾಗಿ ನಡೀತಾ ಇವೆ ಇದರ ಉಪಯೋಗವನ್ನು ಅನೇಕ ಜನರು ಪಡೆದುಕೊಳ್ಳುತ್ತಾ ಇದ್ದಾರೆ ಈ ಮಾಧ್ಯಮ ವೃಂದವನ್ನು ನಾನು ಅಭಿನಂದಿಸ್ತೇನೆ ಈ ನಿರಂತರವಾಗಿ ಜ್ಞಾನ ಕಾರ್ಯಗಳಲ್ಲಿ ಇದು ತೊಡಗಿರಲಿ ಅನೇಕ ಜನರಿಗೆ ಒಳ್ಳೆಯ ಚಿಂತನೆಗಳನ್ನು ನೀಡೋದಕ್ಕೆ ಇದು ಸಮರ್ಥ ಆಗಲಿ ಅಂತ ನಾನು ಪುನಃ ಅಭಿನಂದಿಸ್ತಾ ಆಶಿಸ್ತಾ ಇದರಲ್ಲಿ ಪಾಲ್ಗೊಂಡಿರುವ ಸಮಸ್ತ ಸಜ್ಜನ ಸ್ತೋಮಕ್ಕೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ಶ್ರೀಕೃಷ್ಣ ನಮಗೆ ನಿಮಗೆ ಎಲ್ಲರಿಗೂ ಕೂಡ ವಿಶೇಷವಾಗಿ ಜ್ಞಾನವನ್ನು ನೀಡಲಿ ತನ್ನ ಸೇವೆಯನ್ನು ಮಾಡಿಸಿಕೊಳ್ಳುವ ಒಂದು ಸೌಭಾಗ್ಯವನ್ನು ನಮಗೆ ಕರುಣಿಸಲಿ ಅಂತನ್ನುವ ಪ್ರಾರ್ಥನೆಯೊಂದಿಗೆ ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ ಶ್ರೀ ಗುರು ಮಧ್ವೇಶ ಅರ್ಪಣಮಸ್ತು